श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः पृथ्वीमण्डलमध्यस्थाः पूर्णबोधमतानुगाः वैष्णवाविष्णुहृदयास्तान्नमस्ये गुरून्म क्रोधोदग्रैस्सटाग्रैः शिथिलितविघलत्तारकाहारहारी नक्षत्रस्वच्छमुक्तावलिवलितविदुच्छत्रसच्छायकायः रक्षो वक्षो विनिर्यत्क्षतजनिघृसृणालेपजातावलेपः सोऽव्यान्नो व्याजसिंहो मिलितजयरमो वीरशृङ्गारधारी कल्याणगुणपूर्णाय वल्लभाय श्रियः सदा श्रीमध्वदेशिकेष्टाय श्रीनृसिंहाय ते नमः तं पाणिपल्लवं बाहुशाखं सद्विजसेवितं विद्याहासलतापुष्पं पुष्पं मध्वकल्पतरुं भजे यस्य वाक्कामधेनुर्नः कामितार्थान् प्रयच्छति सेत जय योगींद्रं काम्छिदा श्रीम्वताधींदुम दुर्वादिफणिपक्षिपम ब्रह्मण्याख्यमुने शिष्य व्यासदेशिकम्रे मूकोपि वधकेो जायते यदनुग्रहा पाद नवा गिरं भजे तन्यते विदाननंदयिनी तन्य तत्विद्रीतिया प्रकाशिका प्रकाशिता मानसा भोजभ भानवे कामधे नव नमता कलपतरवे जयीद्रगुरव नम दुर्वादिध्वा वैष्णवीवरे श्रीराघवेन्द्रगुरवे नमोत्यं तदयालवे लवे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ ಹರಿ ಓ ಮಹಾನುಭಾವರಾಗಿರುವಂತಹ ವಿಜಯೀಂದ್ರ ಸ್ವಾಮಿಗಳ ಆರಾಧನ ನಿಮಿತ್ತವಾಗಿ ಅವರ ಗ್ರಂಥಗಳನ್ನು ಪರಿಚಯ ಮಾಡಿಸುವಂತಹ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ನಿರ್ದಿಷ್ಟವಾಗಿರುವಂತಹ ಪರತತ್ವ ಪ್ರಕಾಶಿಕ ಎನ್ನುವ ಗ್ರಂಥದ ಪರಿಚಯವನ್ನು ಯಥಾಮತಿಯಾಗಿ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ಪರತತ್ವ ಪ್ರಕಾಶಿಕ ಅನ್ನುವಂತಹ ಗ್ರಂಥವನ್ನು ಪರಿಪೂರ್ಣವಾಗಿ ಅದನ್ನು ನಾನು ಅಲ್ಪ ಸಮಯದಲ್ಲಿ ತಿಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅದರ ಉದ್ದೇಶ ಏನು ಅಂತ ತಿಳಿಸಿ ಅದರ ಉಪೋದ್ಘಾತ ಭಾಗವನ್ನು ಒಂದಿಷ್ಟು ವಿವರವಾಗಿ ನಿರೂಪಣೆಯನ್ನು ಮಾಡಿ ಇದರಲ್ಲಿ ಓದಬೇಕು ಅನ್ನುವಂತಹ ಆಸಕ್ತಿಯನ್ನು ಶ್ರೋತೃಗಳಿಗೆ ಹುಟ್ಟಿಸುವಂತಹ ಒಂದು ಪ್ರಯತ್ನ ಮಾತ್ರ ಇವಾಗ ಇಲ್ಲಿ ಮಾಡ್ತಾ ಇರುವಂಥದ್ದು ವಿಜಯಿಂದ ಗುರು ಸಾರ್ವಭೌಮರು ಅತ್ಯದ್ಭುತವಾಗಿರುವಂತಹ ಒಂದು ವ್ಯಕ್ತಿತ್ವ ಉಳ್ಳಂಥವರು ಅವರು ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಎಲ್ಲ ರೀತಿಯಿಂದಲೂ ಕೂಡ ಸಂರಕ್ಷಣೆ ಮಾಡಿದಂಥವರು ಅದನ್ನು ಪರವಾದಿಗಳನ್ನು ವಾಕ್ಯಾರ್ಥವನ್ನು ಮಾಡಿ ನಿರಾಸ ಆಗಿರಬಹುದು ಇಂಥ ಗ್ರಂಥಗಳನ್ನು ರಚನೆ ಮಾಡಿ ಆಗಿರುವಂಥದ್ದಾಗಿರಬಹುದು ವಿದ್ಯಾಪೀಠ ಸ್ಥಾಪನೆ ಮಾಡಿ ಆ ಒಂದು ವಿದ್ಯಾ ಕೇಂದ್ರದಿಂದಲೇ ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ಬರುವಂತೆ ಮಾಡುವಂಥದ್ದಾಗಿರಬಹುದು ಅಥವಾ ಇನ್ನು ಅನೇಕ ರೀತಿಯಾಗಿರುವಂತಹ ತಮ್ಮ ತಪಶಕ್ತಿಯ ಅಭಿವ್ಯಕ್ತಿಯನ್ನುಗೊಳಿಸಿ ಜನರನ್ನು ಕ್ರೋಢೀಕರಣ ಮಾಡುವಂಥದ್ದಾಗಿರಬಹುದು ಹೀಗೆ ಅನೇಕ ಮುಖಗಳಲ್ಲಿ ಅವರು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಸಂರಕ್ಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಅವರ ಕೃತಿ ರತ್ನಗಳು ಬೇಕಾದಷ್ಟು ಇವೆ ನಮಗೆ ಎಲ್ಲವೂ ಉಪಲಬ್ಧವಾಗದೇ ಇದ್ದರೂ ಕೂಡ ಯಾವ ಕೃತಿ ರತ್ನಗಳು ನಮಗೆ ಇವತ್ತು ಸಿಗುತ್ತಾ ಇದ್ದಾವೆ ಅವುಗಳನ್ನು ನೋಡೋದ್ರಿಂದಲೇ ಮಿಕ್ಕೆಲ್ಲ ಅವರ ಕೃತಿಗಳು ಎಷ್ಟು ಅದ್ಭುತವಾಗಿವೆ ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಕೃತಿಗಳೂ ಕೂಡ ಅಪ್ಪಯ್ಯ ದೀಕ್ಷಿತರೇ ಮೊದಲಾದವರು ಮಾಡಿದಂತಹ ಆಕ್ಷೇಪಗಳಿಗೆ ಉತ್ತರ ರೂಪವಾಗಿ ಇವೆ ಜೊತೆಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಏನು ಒಂದು ಗ್ರಂಥ ಪರಂಪರ ಇದೆ ಆ ಪ್ರಮೇಯವನ್ನು ನಿರೂಪಣೆ ಮಾಡುವಂತಹ ಗ್ರಂಥ ಪರಂಪರ ಅದರ ವಿವರಣ ರೂಪವಾಗಿಯೂ ಕೂಡ ನಾವು ನೋಡಬಹುದು ಅನೇಕ ಕಡೆ ಸಂಗ್ರಹವನ್ನು ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿರುತ್ತಾರೆ ಮತ್ತಷ್ಟು ಉಪಪಾದನೆಗಳನ್ನು ಮಾಡಿರುವಂಥದ್ದನ್ನು ನಾವು ಅವರ ಕೃತಿಗಳಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ ಅಂತಹ ಕೃತಿಗಳಲ್ಲಿ ಒಂದಾಗಿರುವಂಥದ್ದು ಪರತತ್ವ ಪ್ರಕಾಶಿಕ ಅಂತ ಹೇಳಿ ಹೆಸರೇ ತಿಳಿಸುವಂತೆ ಯಾವುದನ್ನು ಪರತತ್ವ ಅಂತ ಹೇಳಿ ಕರಿಬೇಕು ಅಂತ ನಿರೂಪಣೆ ಮಾಡಲಿಕ್ಕೆ ಹೊರಟಿರುವಂತಹ ಗ್ರಂಥ ಇದು ಪರತತ್ವ ಅಂತಂದರೆ ಸರ್ವೋತ್ತಮ ನಾವು ಯಾರನ್ನ ದೇವರು ಅಂತ ಹೇಳಿ ಕರಿಬೇಕು ಯಾಕೆ ಅಂತ ಪ್ರಸಿದ್ಧವಾಗಿ ಮೂರು ಜನ ದೇವತೆಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಇವ ಮು ಇವರು ಮೂರರಲ್ಲಿ ಪರತತ್ವ ಯಾರು ಸರ್ವೋತ್ತಮ ಯಾರು ಅಂತ ನಿರ್ಣಯ ಮಾಡಲಿಕ್ಕೋಸ್ಕರ ಅಂತ ಹೊರಟಿರುವ ಗ್ರಂಥವೇ ಇದು ಇದರ ಬಗ್ಗೆ ಬೇಕಾದಷ್ಟು ನಮ್ಮ ಸರ್ವಮೂಲಾದಿ ಗ್ರಂಥಗಳಲ್ಲಿ ನಾವು ಯುಕ್ತಿಗಳನ್ನು ಪ್ರಮಾಣಗಳನ್ನು ನಾವು ನೋಡಬಹುದಾದರೂ ಕೂಡ ಅವುಗಳನ್ನು ಏಕತ್ರ ಕ್ರೋಢೀಕರಣ ಮಾಡ್ತಾರೆ ತುಂಬ ಅದ್ಭುತವಾದ ಒಂದು ರೀತಿಯಲ್ಲಿ ಅದನ್ನು ಆಕ್ಷೇಪಗಳಿಗೆ ಹೇಗೆ ಉತ್ತರ ಸಿಗುತ್ತೆ ಎಲ್ಲೋ ಹೇಳಿರುವ ಯುಕ್ತಿ ಇನ್ಯಾವುದೋ ಆಕ್ಷೇಪಕ್ಕೂ ಹೇಗೆ ಉತ್ತರ ಆಗಬಹುದು ಹೇಳಿ ಹೀಗೆ ಅದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಬರ್ತಾರೆ ಅದರಲ್ಲಿ ಉಪೋದ್ಘಾತ ಭಾಗವನ್ನಂತೂ ಅವಶ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿದೆ ಕಾರಣ ಏನು ಅಂತಂದರೆ ಸಾಮಾನ್ಯವಾಗಿ ವಿದ್ವದ್ಗೋಷ್ಠಿಗಳನ್ನೆಲ್ಲ ನೋಡಿದಂತಹ ಸಾಮಾನ್ಯರಿಗೆ ಏನು ಭಾವನೆ ಬರುತ್ತೆ ಎಷ್ಟು ಈ ವಿದ್ವಾಂಸರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಎಷ್ಟು ವರ್ಷಗಳಿಂದ ಇವರು ಚರ್ಚೆ ಮಾಡಿದ್ರೂ ಕೂಡ ಮುಗಿತಾನೇ ಇಲ್ಲ ಏನು ಹೇಳಬೇಕು ಹರಿಸರ್ವೋತ್ತಮ ವಾಯುಜೀವೋತ್ತಮ ಇಷ್ಟನ್ನು ಹೇಳಿಕ್ಕೆ ಇಷ್ಟೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇದೆಯಾ ಮತ್ತು ಸಾಮಾನ್ಯರಿಗೆ ಅವರ ಮಾತಾಡ್ತಾ ಇರುವಂತಹ ವಿಷಯಗಳು ಗೊತ್ತಾಗ್ತಾ ಇರೋ ಆಗದೇ ಇರೋದರಿಂದ ಅವರಿಗೆ ಕೆಲವೊಮ್ಮೆ ಇವರು ಜಗಳಾಡ್ತಾ ಇದ್ದಾರೆ ಅಂತಲೂ ಕೂಡ ಅನ್ನಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ ಇಷ್ಟೆಲ್ಲ ಯಾಕೆ ಗಲಾಟೆ ಮಾಡಿಕೊಳ್ಬೇಕು ನಾವು ನಂಪಾಡಿಗೆ ನಾವು ಜಪ ತಪಗಳನ್ನೆಲ್ಲ ಮಾಡಿಟ್ಕೊಂಡು ಏನು ಪ್ರಮೇಯಗಳನ್ನೆಲ್ಲ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಇತ್ಯಾದಿಗಳನ್ನು ಅದನ್ನೆಲ್ಲ ನಂಬಿಕೊಂಡು ಉಪಾಸನೆ ಯಥಾಶಕ್ತಿ ಮಾಡಿಕೊಂಡಿದ್ದರೆ ಸಾಲದ ಇಷ್ಟೆಲ್ಲ ಯಾಕೆ ನೀವು ಚರ್ಚೆಯನ್ನು ಮಾಡಬೇಕು ಇಷ್ಟೆಲ್ಲ ಯಾಕೆ ಗೋಷ್ಠಿಗಳನ್ನು ನಡೆಸಬೇಕು ಅಂತ ಹೇಳಿ ಸಾಮಾನ್ಯರಿಗೆ ಅನಿಸ್ಬಹುದು ಅದಕ್ಕೆ ಉತ್ತರವನ್ನು ಅತ್ಯಂತ ಮನದಟ್ಟಾಗುವಂತೆ ಈ ಉಪೋದ್ಘಾತ ಭಾಗದಲ್ಲಿ ವಿಜಯೇಂದ್ರ ಸ್ವಾಮಿಗಳು ಕೊಡ್ತಾ ಹೋಗ್ತಾರೆ ಒಂದನ್ನು ನಾವು ಅರ್ಥ ಏನು ಅಂತಂದರೆ ಧ್ಯಾನವನ್ನು ಯಾವುದೇ ಒಂದು ವಿಷಯವನ್ನು ಉಪಾಸನೆ ಮಾಡಬೇಕಾದ್ರೆ ಅದರ ಬಗ್ಗೆ ನಮಗೆ ನಿಶ್ಚಯ ಉಂಟಾಗಿರಬೇಕು ಧ್ಯಾನಂ ನಿಶ್ಚಿತ ತತ್ವಸ್ಯ ತತ್ವ ನಿಶ್ಚಯ ಆಗದೆ ನಾವು ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೋ ಅದೋ ಗೊಂದಲ ಇಟ್ಕೊಂಡು ಹೇಗೆ ಮಾಡೋದು ಹರಿಯನ್ನು ಸರ್ವೋತ್ತಮ ಅನ್ನಬೇಕು ಶಿವನನ್ನು ಸರ್ವೋತ್ತಮ ಅನ್ನಬೇಕು ಬ್ರಹ್ಮನನ್ನು ಸರ್ವೋತ್ತಮ ಅನ್ನಬೇಕು ಅಥವಾ ಇನ್ಯಾದರೂ ಕೂಡ ಗಣಪತಿ ಸ್ಕಂದ ಸೂರ್ಯ ಹೀಗೆ ಬೇರೆ ಯಾರಾದ್ರೂ ಸರ್ವೋತ್ತಮ ಅಂತ ಹೇಳಬೇಕು ಈ ಗೊಂದಲ ಮನಸ್ಸಿನಲ್ಲಿದ್ದಾಗ ನಾವು ಯಾವ ಥರ ತಾನೇ ಉಪಾಸನೆ ಮಾಡಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನಾವು ನಿರ್ಣಯವನ್ನು ಮಾಡಿಕೊಳ್ಬೇಕು ಅಲ್ಲ ಹಾಗೆಲ್ಲ ನಮಗೆ ಹಿರಿಯರೆಲ್ಲ ನಿರ್ಣಯ ಮಾಡಿಕೊಟ್ಟಿದ್ದಾರಲ್ಲ ಸಾಕು ಅದನ್ನಿಟ್ಕೊಂಡು ನಂಬಿಕೊಂಡು ಹೋಗೋಣ ಅಂತಂದರೆ ಯಾವತ್ತೋ ಒಂದು ಕಾಲದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಬಿಡುವಂಥ ಸ್ಥಿತಿಗೆ ಬಂದರೂ ಬಂದ್ಬಿಡಬಹುದು ಯಾಕೆ ಅಂದರೆ ಆಧುನಿಕರು ಅನೇಕ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಬಹುದು ಆ ಪ್ರಶ್ನೆಗಳಿಗೆ ನಮಗೆ ಉತ್ತರ ಗೊತ್ತಾಗ್ತಾ ಗೊತ್ತಾಗದೇ ಇರೋ ಸ್ಥಿತಿ ಬಂದಾಗ ನಿರಂತರ ಆ ಪ್ರಶ್ನೆಗೆ ನಾವು ಒಳಗಾದಾಗ ಹಾಗಿದ್ದರೆ ನಾವು ನಮ್ಮ ಪರಂಪರೆಯಿಂದ ಏನು ನಂಬಿಕೊಂಡು ಬಂದಿದ್ವಿ ಅದು ತಪ್ಪಿರಬಹುದು ಅಂತ ಸಂಶಯ ಶುರುವಾಗುತ್ತೆ ಕ್ರಮೇಣ ಅದೇ ದೃಢ ಆಗಿ ನಾವು ಸನ್ಮಾರ್ಗದಿಂದ ಚ್ಯುತರಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿಂತಹ ವಿಮರ್ಶೆಗಳನ್ನು ಮಾಡಬೇಕು ನಿರಂತರ ವಿಮರ್ಶೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಯಾರು ಬಂದು ಏನೇ ಕೇಳಿದ್ರೂ ಕೂಡ ಅದಕ್ಕೆ ಉತ್ತರ ಕೊಟ್ಟು ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಿಕೊಳ್ಳೋ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತೀವಿ ಆಗ ನಮಗೆ ತತ್ವ ನಿಶ್ಚಯ ಆಗುತ್ತೆ ತತ್ವ ನಿಶ್ಚಯ ಆದಾಗ ಎಂದಿಗೂ ಕೂಡ ಎಂತಹ ಸಂದರ್ಭ ಬಂದರೂ ಕೂಡ ನಾವು ನಮ್ಮ ಮಾರ್ಗದಿಂದ ಸನ್ಮಾರ್ಗದಿಂದ ಚ್ಯುತರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಈ ವಿಮರ್ಶೆಗಳನ್ನು ಮಾಡೋದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆ ಅವಶ್ಯಕತೆಯನ್ನೇ ಉಪೋದ್ಘಾತದಲ್ಲಿ ವಿಜಯೇಂದ್ರ ಸ್ವಾಮಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಈಗ ನಾವು ಒಬ್ಬ ಸರ್ವೋತ್ತಮನಾಗಿರುವಂತಹ ಭಗವಂತ ಇದ್ದಾನೆ ಅಂತ ನಂಬಿಕೊಂಡು ಮಿಕ್ಕೆಲ್ಲರೂ ಕೂಡ ಅವನ ಪರಿವಾರದಂತೆ ಅಂತ ಚಿಂತನೆ ಮಾಡಿ ನಾವು ಉಪಾಸನಾದಿಗಳನ್ನು ಮಾಡಿ ಉದ್ಧಾರ ಆಗಬೇಕು ಆ ಒಬ್ಬ ದೇವರು ಅಂತಂದರೆ ಯಾರು ಅಂತ ನಮಗೆ ಸಂಶಯ ಬರುತ್ತೆ ಸರಿ ಹಾಗಿದ್ರೆ ನಮಗೆ ಯಾವುದು ಅಂತಂದರೆ ಅಪೌರುಷೇಯ ಅಂತ ಅಂಗೀಕಾರ ಮಾಡಿ ಪರಮ ಪ್ರಮಾಣ ಅಂತ ಎಲ್ಲರೂ ಸ್ವೀಕಾರ ಮಾಡಿರುವಂತಹ ವೇದಗಳೇ ನಮಗೆ ಅದಕ್ಕೆ ಶರಣು ವೇದಗಳಲ್ಲಿ ಹೋಗಬೇಕಾಗತ್ತೆ ನಾವು ನೋಡಬೇಕಾಗತ್ತೆ ವೇದಗಳು ಯಾರನ್ನು ದೇವರು ಅಂತ ಹೇಳಿ ಕರೆದಿದೆ ಅಂತ ಹಾಗೆ ನಾವು ಅವಲೋಕನೆ ಮಾಡಿದ್ರೆ ವೇದದ ಕೆಲವು ಮಾತುಗಳನ್ನು ಇಲ್ಲಿ ವಿಜಯೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿಕೊಡ್ತಾರೆ ಸದೇವ ಸೌಮ್ಯ ಇದಮಗ್ರೆ ಆಸೀತ್ ಸೃಷ್ಟಿಗಿಂತ ಮೊದಲು ಕೂಡ ಭಗವಂತ ಇದ್ದ ಯಾರದು ಭಗವಂತ ಅಂತಂದರೆ ಸತ್ ಅಂತ ಅಂದ್ಬಿಡುತ್ತೆ ವೇದ ಸತ್ ಅನ್ನೋ ಶಬ್ದದಿಂದ ಮಾತ್ರ ಅದನ್ನು ಕರೆಯುತ್ತೆ ಇನ್ನು ಕೆಲವು ವೇದ ಬ್ರಹ್ಮವ ಇದಮಗ್ರೆ ಆಸೀತ್ ಬ್ರಹ್ಮ ಅನ್ನೋ ಶಬ್ದದಿಂದ ಆ ಭಗವಂತನನ್ನು ಕರೆಯುತ್ತೆ ಆತ್ಮವಾ ಏವ ಅಗ್ರೆ ಆಸೀತ್ ಇನ್ನು ಕೆಲವು ಕಡೆ ಶ್ರುತಿ ಆತ್ಮ ಅನ್ನೋ ಶಬ್ದದಿಂದ ಕರೆಯುತ್ತೆ ಹಾಗಿದರೆ ಸತ್ ಬ್ರಹ್ಮ ಅಥವಾ ಆತ್ಮ ಅನ್ನೋ ಶಬ್ದದಿಂದ ಯಾರನ್ನು ಕರಿತೀವಿ ಅವನೇ ಸರ್ವೋತ್ತಮನಾಗಿರುವಂತಹ ದೇವರು ಅರೆ ಯಾರು ಸತ್ ಆತ್ಮ ಬ್ರಹ್ಮ ಅಂತ ಅಂದರೆ ಈ ಶಬ್ದಗಳೆಲ್ಲ ಎಂಥ ವಿಚಿತ್ರ ಶಬ್ದಗಳು ಅಂತಂದರೆ ಅದನ್ನು ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ಇದು ಸಾಧಾರಣವಾದ ಶಬ್ದಗಳು ಆಗಿ ಇವ ಇಂಥ ಒಬ್ಬ ವ್ಯಕ್ತಿಯನ್ನೇ ಕರಿಬೇಕು ಅಂತ ಹೇಳಕ್ಕಾಗೋದಿಲ್ಲ ಸತ್ ಅಂತಂದರೆ ಅರ್ಥ ಏನಿದೆ ಅಬಾಧಿತವಾದದ್ದು ಸತ್ಯವಾಗಿ ಇರುವಂಥದ್ದು ಅಥವಾ ನಿತ್ಯ ಅನ್ನೋ ಅರ್ಥ ಇದೆ ಈ ಅರ್ಥವನ್ನು ಸ್ವೀಕಾರ ಮಾಡೋದಾದರೆ ಕೇವಲ ಚೇತನ ಮಾತ್ರ ಅಲ್ಲ ಜಡವನ್ನು ಸ್ವೀಕಾರ ಮಾಡಬಹುದು ಜಡವನ್ನು ಎಲ್ಲ ಚೇತ ಬೇರೆ ಚೇತನರನ್ನು ಕೂಡ ಸತ್ ಅನ್ನೋ ಶಬ್ದದಿಂದ ಕರಿಬಹುದು ಈ ಒಂದು ಶಬ್ದ ಇಟ್ಕೊಂಡು ನಾವು ಯಾರು ಭಗವಂತ ಸರ್ವೋತ್ತಮ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಇನ್ನು ಬ್ರಹ್ಮ ಅನ್ನೋ ಶಬ್ದ ಇದೆ ಬ್ರಹ್ಮ ಅನ್ನೋ ಅರ್ಥ ದೊಡ್ಡದು ಅಂತಷ್ಟೇ ಅರ್ಥ ಅದಕ್ಕೆ ಇನ್ನು ನಾವು ಕೋಶವನ್ನು ನೋಡೋದಾದರೆ ಜಾತಿ ಜೀವ ಕಮಲಾಸನ ಶಬ್ದರಾಶಿಶು ಅದರಲ್ಲಿ ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ ಬ್ರಹ್ಮ ಶಬ್ದಕ್ಕೆ ಒಂದು ಒಂದು ಜಾತಿ ವಿಶೇಷವನ್ನು ಬ್ರಾಹ್ಮಣ ಜಾತಿಯನ್ನು ಬ್ರಹ್ಮಶಬ್ಧದಿಂದ ಕರೀತಾರೆ ಜೀವರನ್ನು ಕೂಡ ಬ್ರಹ್ಮ ಶಬ್ದದಿಂದ ಕರೀತಾರೆ ಅಂದರೆ ಕಮಲಾಸನ ಚತುರ್ಮುಖ ಬ್ರಹ್ಮದೇವರು ಅವರನ್ನು ಬ್ರಹ್ಮಶಬ್ದದಿಂದ ಕರೀತಾರೆ ಮತ್ತು ವೇದ ವಾಂಗ್ಮಯ ಅದನ್ನು ಕೂಡ ಬ್ರಹ್ಮಶಬ್ದದಿಂದ ಕರೀತಾರೆ ಹೀಗೆ ಬ್ರಹ್ಮಶಬ್ದಕ್ಕಿಷ್ಟೆಲ್ಲ ಇಷ್ಟೆಲ್ಲ ಅರ್ಥ ಇದ್ದಾಗ ವೇದವು ಬ್ರಹ್ಮವಾಯಿದಮಗ್ರ ಅಂತ ಹೇಳಿಬಿಟ್ರೆ ಇಷ್ಟರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ನಾವು ದೇವರು ಅಂತ ಯಾವುದು ವೇದದ ಅಭಿಪ್ರಾಯ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಇನ್ನೊಂದು ಶ್ರುತಿವಾಕ್ಯದಲ್ಲಿ ವಾಕ್ಯದಲ್ಲಿ ಇತ್ತು ಈ ಆತ್ಮಶಬ್ಧನೂ ಅದೇ ಸಂಶಯ ಬರುತ್ತೆ ನಮಗೆ ಜೀವರನ್ನೂ ಶಬ್ದದಿಂದ ಕರಿತೀವಿ ಭಗವಂತನನ್ನು ಶಬ್ದದಿಂದ ಕರಿತೀವಿ ನಾವು ಜೀವಾತ್ಮ ಪರಮಾತ್ಮ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಆತ್ಮಶಬ್ಧಿತವಾಗಿರುವಂತಹ ಆ ವೇದವಾಕ್ಯವನ್ನು ನೋಡಿದಾಗಲೂ ಕೂಡ ಇಂಥವನೇ ಪರಮಾತ್ಮ ಇವನೇ ಸರ್ವೋತ್ತಮ ಅಂತ ನಮಗೆ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಹಾಗಿದ್ರೆ ನಾವು ಏನು ಮಾಡಬೇಕು ಅಂತಂದರೆ ವೇದಗಳಲ್ಲೇ ಬೇರೆ ಕಡೆಯಲ್ಲಾದರೂ ಕೂಡ ಸ್ಪಷ್ಟವಾಗಿ ಭಗವಂತನ ಹೆಸರು ಇದು ಅಂತ ಹೇಳಿದೆಯಾ ನಾವು ನೋಡಬೇಕು ಹಾಗೇನಾದರೂ ಭಗವಂತನ ಹೆಸರನ್ನು ಸ್ಪಷ್ಟವಾಗಿ ವೇದಗಳಲ್ಲಿ ಏನಾದರೂ ಹೇಳಿದರೆ ಹಾಗಾದರೆ ಅಲ್ಲಿ ಯಾರನ್ನು ನಾರಾಯಣ ಅಂತ ಶಬ್ದ ಎಲ್ಲೋ ಒಂದು ಕಡೆ ವೇದದಲ್ಲಿದೆ ಅವನೇ ಸರ್ವೋತ್ತಮ ಅಂತ ಎಲ್ಲೋ ಒಂದು ವೇದಗಳಲ್ಲಿ ಹೇಳಿದೆ ಅಂತ ಇಟ್ಕೊಳ್ಳೋಣಂತೆ ಹಾಗೆ ಹೇಳಿದರೆ ಹಾಗಿದ್ರೆ ಈ ಯಾವ ವೇದವಾಕ್ಯಗಳಿತ್ತು ಸದೈವ ಸೋಮ ಇದಮಗ್ರಹ ಆಸೀತ್ ಬ್ರಹ್ಮವ ಇದಮಗ್ರ ಆಸೀತ್ ಆತ್ಮ ಏಕೈವ ಇದಮಗ್ರಹ ಆಸೀತ್ ಅಂತ ಹೇಳಿ ಅಲ್ಲಿ ಹೇಳಿರುವಂತಹ ಸತ್ ಬ್ರಹ್ಮ ಆತ್ಮ ಅಂದರೂ ಈ ನಾರಾಯಣನೇ ಅಂತ ತೀರ್ಮಾನ ಮಾಡಬೇಕಾಗತ್ತೆ ನಾವು ಯಾಕೆ ಅಂತಂದರೆ ಸರ್ವ ವೇದಾಂತ ಪ್ರತ್ಯಯ ಅಧಿಕರಣದಲ್ಲಿ ನಿರೂಪಣೆ ಮಾಡುವಂತಹ ಯುಕ್ತಿಗಳನ್ನು ಸ್ವೀಕಾರ ಮಾಡಿದಾಗ ಅಲ್ಲಿ ಸಮಗ್ರ ವೇದಗಳಲ್ಲಿ ಅಂದರೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಒಂದು ಅಧಿಕರಣ ಅದು ಬ್ರಹ್ಮಸೂತ್ರಗಳ ಒಂದು ಭಾಗ ಅಲ್ಲಿ ಸಮಗ್ರ ವೇದಗಳು ಕೂಡ ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡುತ್ತೆ ಆ ಸಮಗ್ರ ವೇದಗಳಿಗೆ ಏಕವಾಕ್ಯತಾವನ್ನು ಕಲ್ಪನೆ ಮಾಡಬೇಕು ಕಲ್ಪನೆ ಮಾಡಿ ಅಧ್ಯಯನ ಮಾಡಬೇಕು ಎಲ್ಲರೂ ಕೂಡ ತಮ್ಮ ಶಕ್ತಿ ಇದ್ದಷ್ಟು ಅಧ್ಯಯನ ಮಾಡಬೇಕು ಅಲ್ಲಿ ವೇದ ಕೃತ್ಸ್ನ ಅಧಿಗಂತವ್ಯ ಸರಹ ಸಹ ಸರಹಸ್ಯೋ ದ್ವಿಜನ್ಮನ ಎಲ್ಲರೂ ಎಲ್ಲ ವೇದಗಳನ್ನು ಓದಬೇಕು ಮತ್ತು ಸಾಮಾನ್ಯವಾಗಿ ವೇದಾಧ್ಯಯನದ ಬಗ್ಗೆ ವಿಧಿ ಇದೆ ಸ್ವಾಧ್ಯಾಯೋ ಅಧ್ಯೇತವ್ಯ ಎಲ್ಲರೂ ಸ್ವಾಧ್ಯಾಯವನ್ನು ಮಾಡಬೇಕು ಸ್ವಾಧ್ಯಾಯಾಧ್ಯಯನ ಮಾಡಬೇಕು ಸ್ವಾಧ್ಯಾಯ ಅಂತಂದ್ರೇನು ವೇದ ಅಂತಷ್ಟೇ ಅರ್ಥ ಅದಕ್ಕೆ ಹಾಗಾದರೆ ಎಲ್ಲರೂ ಎಲ್ಲ ವೇದವನ್ನು ಓದಬೇಕು ಎಲ್ರಿಗೂ ಎಲ್ಲ ಓ ವೇದವನ್ನು ಓದೋ ಸಾಮರ್ಥ್ಯ ಎಲ್ಲಿ ಅದಕ್ಕೆ ಯಥಾಶಕ್ತಿಯಾಗಾದರೂ ಕೂಡ ಓದಬೇಕು ಅಂತ ಹೇಳಿ ಒಟ್ಟು ಅಲ್ಲಿ ನಿರ್ಣಯವನ್ನು ಮಾಡಿಕೊಡ್ತಾರೆ ಹಾಗಿದ್ರೆ ಅಲ್ಲಿ ಎಲ್ಲ ವೇದಗಳು ಒಂದೇ ಅರ್ಥವನ್ನು ಹೇಳುತ್ತೆ ವಿರುದ್ಧವಾಗಿರೋದನ್ನು ಹೇಳಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ ಅಲ್ಲಿ ಹೇಗೆ ನಿರ್ಣಯ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೊಂದು ಛಾಗಪಶುನ್ಯಾಯ ಪೂರ್ವ ಪೂರ್ವಮೀಮಾಂಸಾಶಾಸ್ತ್ರದ ಒಂದು ನ್ಯಾಯವನ್ನು ಇಲ್ಲಿ ವಿಜಯೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ ಮೀಮಾಂಸಾ ಶಾಸ್ತ್ರದ ಒಂದು ನ್ಯಾಯ ಅಂದರೆ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳೋದು ಅಂತಾದರೆ ಅಗ್ನಿಶೋಮೀಯಂ ಪಶುಮಾಲಭೇತ ಅಂತ ಹೇಳಿ ಒಂದು ಪಶು ಯಾಗವನ್ನು ವಿಧಾನ ಮಾಡುವಂತಹ ಒಂದು ಶ್ರುತಿವಾಕ್ಯ ಅಗ್ನಿಶೋಮಿಯ ಪಶುವನ್ನು ಆಲಂಬನ ಮಾಡಿ ಯಾಗ ಮಾಡಬೇಕು ಅಂಥೇಳಿ ಆದರೆ ಅಲ್ಲಿ ಪಶು ಅಂತ ಹೇಳಿಬಿಟ್ಟಿದರೆ ಯಾವ ಪಶುವನ್ನು ಸ್ವೀಕಾರ ಮಾಡಬೇಕು ಹೇಳೇ ಇಲ್ವಲ್ಲ ಹೇಗೆ ತೀರ್ಮಾನ ಮಾಡೋದು ನಮಗೆ ಇಚ್ಛೆವಂತೆ ಯಾವುದೋ ಒಂದು ಪಶುವನ್ನು ಸ್ವೀಕಾರ ಮಾಡೋದಾ ಹೇಗೆ ತೀರ್ಮಾನ ಮಾಡ್ಕೊಳ್ಳೋದು ಅಂತಂದರೆ ಅದಕ್ಕೆ ಹೆಂಗೆ ತೀರ್ಮಾನ ಮಾಡ್ತಾರೆ ಅಂದರೆ ಆ ಒಂದು ಅಗ್ನಿಶೋಮಿಯ ಪಶುವಿನಲ್ಲಿ ಅಂದರೆ ಪಶು ಯಾಗದಲ್ಲಿ ಕೆಲವು ಮಂತ್ರಗಳನ್ನು ವಿನಿಯೋಗ ಮಾಡ್ತೀವಿ ಕೆಲವು ಮಂತ್ರಗಳನ್ನು ಉಪಯೋಗಿಸ್ಕೊಳ್ತೀವಿ ನಾವು ಅದರಲ್ಲಿ ಒಂದು ಛಾಗಸ್ಯ ಅಂತ ಒಂದು ಮಂತ್ರ ಬರುತ್ತೆ ಅಲ್ಲಿ ಛಾಗ ಅನ್ನೋ ಶಬ್ದವನ್ನು ಹೇಳಿರೋದ್ರಿಂದ ಹಾಗಿದ್ರೆ ಇಲ್ಲಿ ಪಶು ಅಂತ ಹೇಳಿದ್ರೆ ಛಾಗ ಪಶುವನ್ನೇ ಛಾಗ ಅನ್ನುವ ಪಶುವನ್ನೇ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗಿದ್ರೆ ಅದೇ ನ್ಯಾಯವನ್ನು ಇಲ್ಲಿ ನಾವು ಉಪ್ಯು ಇಟ್ಕೊಳ್ಳೋದಾದರೆ ವೇದಗಳಲ್ಲೇ ಎಲ್ಲಾದರೂ ಕೂಡ ಸ್ಪಷ್ಟವಾಗಿ ಇವನೇ ಸೃಷ್ಟಿಗಿಂತ ಆರಂಭದಲ್ಲಿ ಇದ್ದವನು ಇವನೇ ಸರ್ವೋತ್ತಮನಾದಂತಹ ಭಗವಂತ ಅಂತ ಸ್ಪಷ್ಟವಾಗಿ ನಾರಾಯಣ ಅಂತ ಏನಾದರೂ ಹೆಸರು ಹೇಳಿದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಸದೇವಸ್ವಾಮಿ ಇದಮಗ್ರಹ ಆಸೀತ್ ಬ್ರಹ್ಮವ ಇದಮಗ್ರಹ ಆಸೀತ್ ಮೊದಲಾದ ವಾಕ್ಯಗಳಲ್ಲೂ ಕೂಡ ಸತ್ ಬ್ರಹ್ಮ ಆತ್ಮ ಅಂದರೆ ಅದೇ ನಾರಾಯಣನೇ ಅಂತ ನಾವು ತೀರ್ಮಾನ ಮಾಡ್ಕೊಳ್ಬೋದು ಹಾಗಿದ್ರೆ ನಮ್ಮ ಕೆಲಸ ಏನಿವಾಗ ವೇದಗಳಲ್ಲಿ ಎಲ್ಲಾದರೂ ಕೂಡ ಸ್ಪಷ್ಟವಾಗಿ ನಾರಾಯಣ ಅನ್ನೋ ಶಬ್ದವನ್ನು ಹೇಳಿ ಏನಾದರೂ ಸರ್ವೋತ್ತಮ ಅವನು ಭಗವಂತ ಅಂತ ತಿಳಿಸ್ಕೊಟ್ಟಿದ್ದಾರಾ ಅಂತ ನಾವು ಹುಡುಕಬೇಕು ಹುಡುಕಿದ್ರೆ ಸಿಗುತ್ತೆ ನಮಗೆ ಆ ಥರ ಒಂದು ವಾಕ್ಯವು ಕೂಡ ಇದೆ ನೈವೇಹ ಕಿಂಚನ ಅಗ್ರೆ ಆಸೀತ್ ಈ ಸೃಷ್ಟಿಗಿಂತ ಮೊದಲು ಕೂಡ ಬೇರೆ ಯಾರೂ ಇರಲಿಲ್ಲ ಅಮೂಲ ಮನಾಧಾರ ಆಧಾರ ಇಮಃ ಪ್ರಜಾ ಪ್ರಜಾ ಇಮತೆ ದಿವ್ಯೋ ದೇವ ಏಕೋ ನಾರಾಯಣ ನಾರಾಯಣ ಒಬ್ಬನೇ ಇದ್ದ ಏಕೋ ಹವೈ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನಃ ಭಗವಂತ ನಾರಾಯಣ ಒಬ್ಬನೇ ಇದ್ದ ಆಗ ಆವಾಗ ಶಿವನೂ ಇರಲಿಲ್ಲ ಬ್ರಹ್ಮನೂ ಇರಲಿಲ್ಲ ಅಂತ ವಾಕ್ಯಗಳು ಸಿಗುತ್ತೆ ಹಾಗಿದ್ರೆ ನಮಗೆ ಇನ್ನೇನು ಇಷ್ಟು ಸ್ಪಷ್ಟವಾಗಿದೆಯಲ್ವಾ ಇನ್ನು ಯಾವ ಚರ್ಚೆಗೂ ಅವಕಾಶವೇ ಇಲ್ಲ ಎಲ್ಲರೂ ಕೂಡ ಇನ್ನು ವಾಕ್ಯಾರ್ಥನ ನಿಲ್ಲಿಸ್ಬಿಡಿ ತೀರ್ಮಾನ ಆಗೋಯಿತು ನಮಗೆ ಅಂತ ಹೇಳೋಣ ಅಂತಂದರೆ ಅಷ್ಟು ಸುಲಭ ಇಲ್ಲ ತೀರ್ಮಾನ ಯಾಕೆ ಅಂತಂದರೆ ಹೇಗೆ ನಾರಾಯಣ ಅನ್ನೋ ಶಬ್ದವನ್ನು ಸ್ಪಷ್ಟವಾಗಿ ಹೇಳಿ ಅವನೇ ಸೃಷ್ಟಿಗೆ ಮೊದಲು ನಿಮಗೆ ವಾಕ್ಯಗಳು ಸಿಗುತ್ತೋ ಹಾಗೆ ಶಿವನ ಬಗ್ಗೆಯೂ ಬ್ರಹ್ಮದೇವ ಚತುರ್ಮುಖ ಬ್ರಹ್ಮದೇವರ ಬಗ್ಗೆಯೂ ಕೂಡ ಇದೇ ಥರ ವಾಕ್ಯಗಳು ನಮಗೆ ವೇದಗಳಲ್ಲಿ ಸಿಕ್ಬಿಡುತ್ತೆ ದೇವಾಹವೈ ಸ್ವರ್ಗಲೋಕಮಗಮನ್ ಅಗಮನ್ ತೇ ದೇವ ರುದ್ರಮ ಅಪೃಚ್ಛನ್ ದೇವತೆಗಳೆಲ್ಲ ಸ್ವರ್ಗಲೋಕಕ್ಕೆ ಹೋಗ್ತಾರೆ ರುದ್ರದೇವರನ್ನು ಪ್ರಶ್ನೆ ಮಾಡ್ತಾರೆ ಕೋ ಭವಾನೀತಿ ಯಾರಪ್ಪ ನೀನು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಆವಾಗ ಆ ರುದ್ರದೇವರು ಉತ್ತರ ಕೊಡ್ತಾರೆ ಸಹ ಬ್ರವೀತ್ ಅಹಮೇಕ ಪ್ರಥಮ ಮಾಸಂ ನಾನು ಮೊದಲೇ ನಾನೊಬ್ಬನೇ ಏಕಾಂಗಿಯಾಗಿ ಮೊದಲು ಇದ್ದೆ ವರ್ತಾಮಿ ಚ ಭವಿಷ್ಯಾಮಿ ಚ ಈಗಲೂ ನಾನೇ ಇರ್ತೀನಿ ಭವಿಷ್ಯದ ಕಾಲದಲ್ಲೂ ನಾನೇ ಇರ್ತೀನಿ ನಾಣ್ಯ ಕಶ್ಚಿನ್ ಮತ್ತೋ ನನ್ನ ಬಿಟ್ಟು ಇನ್ಯಾರು ಆ ಸೃಷ್ಟಿಯ ಮೊದಲು ಮತ್ತು ಪ್ರಳಯದ ನಂತರ ಇರ್ತಾರೆ ಹೀಗೆ ರುದ್ರಶಬ್ದವನ್ನು ಸ್ಪಷ್ಟವಾಗಿ ಶ್ರುತಿ ವಾಕ್ಯದಲ್ಲಿ ಕಾಣಬಹುದು ಇನ್ನು ಹಿರಣ್ಯಗರ್ಭ ಸಮವರ್ತತ ಅಗ್ರೆ ಅಗ್ರೆ ಮೊದಲಿಗೆ ಹಿರಣ್ಯಗರ್ಭ ಹಿರಣ್ಯಗರ್ಭ ಅಂದರೆ ಯಾರು ಚತುರ್ಮುಖ ಬ್ರಹ್ಮದೇವರು ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಬಗ್ ಮೂವರ ಬಗ್ಗೆಯೂ ಕೂಡ ಅವರ ಹೆಸರನ್ನೇ ಹೇಳಿ ಅವರೇ ಸೃಷ್ಟಿಯ ಆರಂಭದಲ್ಲಿ ಇದ್ದರು ಅನ್ನುವಂತಹ ವಚನಗಳು ಸಿಗ್ತಾ ಇದೆ ಹಾಗಿದರೆ ಸತ್ ಬ್ರಹ್ಮ ಆತ್ಮ ಈ ಶಬ್ದಗಳು ಯಾರನ್ನು ಕರಿತಾ ಇದೆ ಬ್ರಹ್ಮನನ್ನು ಶಿವನನ್ನು ನಾರಾಯಣನನ್ನು ನಮಗೆ ನಿರ್ಣಯ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ನಾವು ಚರ್ಚೆಯನ್ನು ಮಾಡುವಂತಹ ಅವಶ್ಯಕತೆ ಇದೆ ವಿಚಾರೋಯಂ ಆರಭ್ಯತೆ ಅಂತ ಹೇಳಿ ಹೇಳ್ತಾರೆ ಇದಾದ ಮೇಲೆ ಹೇಗೆ ವಿಚಾರ ಮಾಡಬೇಕು ಯಾರು ಭಗವಂತ ಅಂತ ಹೆಂಗೆ ತೀರ್ಮಾನ ಮಾಡಬೇಕು ಅದಕ್ಕೆ ಒಂದು ಸರಳ ಉಪಾಯ ಇದೆ ಪ್ರಪಂಚದಲ್ಲಿ ಏನು ಅಂತಂದರೆ ಯಾವುದೋ ಒಂದು ವಸ್ತು ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲ ಅಂತಂದರೆ ಆ ವಸ್ತುವಿನ ಲಕ್ಷಣವನ್ನು ಹೇಳಬೇಕು ಲಕ್ಷಣವನ್ನು ಹೇಳಿದಾಗ ಅದೇ ಈ ವಸ್ತು ಅಂತ ನಾವು ಕಂಡುಹಿಡ್ಕೊಳ್ತೀವಿ ಉದಾಹರಣೆಗೆ ಯಾವನೊಬ್ಬ ವ್ಯಕ್ತಿ ಅವನು ಹಸು ಅಂದರೆ ಏನು ಅಂತಲೇ ನೋಡಿಲ್ಲ ಅಂತ ಇಟ್ಕೊಳ್ಳೋಣ ಅವನು ಹಸು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ ನಾವು ಹಸುವನ್ನು ತಿಳಿಸ್ಕೊಡೋದು ಹೇಗೆ ಅಂದರೆ ಹಸುವಿನ ಲಕ್ಷಣವನ್ನು ಹೇಳಬೇಕು ಲಕ್ಷಣ ಅಂತಂದರೆ ಏನು ಹಸುವಿನ ಒಂದು ಧರ್ಮ ಅದು ಹಸುಗಳಲ್ಲಿ ಇರಬೇಕು ಹಸು ಬಿ ಹಸುಗಳನ್ನು ಬಿಟ್ಟು ಇನ್ನೆಲ್ಲೂ ಕೂಡ ಇರಬಾರದು ಅಂಥ ಒಂದು ಧರ್ಮವನ್ನು ಹೇಳಬೇಕು ಯಾವುದು ಅಂತಂದರೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿ ಸಾಸ್ನಾಧಿಮತ್ತಮ್ ಗೋಹೋ ಲಕ್ಷಣಂ ಅಂತ ಹೇಳ್ತಾರೆ ಸಾಸ್ನ ಅಂತಂದರೆ ಹಸುವಿಗೆ ಮಾತ್ರ ಕುತ್ತಿಗೆಯ ಈ ಕೆಳಭಾಗದಲ್ಲಿ ಒಂದು ನೇತಾಡುವಂಥ ಒಂದು ಚರ್ಮದ ಚೀಲದಂತೆ ಒಂದು ಕೆ ಕೆಳಗಡೆ ನೇತಾಡ್ತಾ ಇರುತ್ತೆ ಅದನ್ನು ಸಾಸ್ನ ಅಂತ ಹೇಳಿ ಕರೀತಾರೆ ಆ ಐತರ ಗಂಗೆ ದೊಗಲು ಕೊಂಬು ಅಥವಾ ಬಾಲ ಇದೆಲ್ಲ ಯಾವುದಕ್ಕಿರುತ್ತೋ ಅದೇ ಹಸು ಅಂತ ನಾವು ಹೇಳಿದಾಗ ಆ ವ್ಯಕ್ತಿ ಕಂಡು ಹಿಡಿತಾನೋ ಇದೇ ಹಸು ಬೇರೆ ಇನ್ಯಾವುದೂ ಕೂಡ ಹಸು ಅಲ್ಲ ಅಂತ ಕಂಡು ಹಿಡ್ಕೊಳ್ತಾನೆ ಹಾಗೆ ಯಾರು ಸರ್ವೋತ್ತಮನಾಗಿರುವಂತಹ ಆ ಭಗವಂತ ಅಂದರೆ ಆ ಭಗವಂತನ ಲಕ್ಷಣ ಹೇಳಿಬಿಟ್ರೆ ಸಾಕು ಅದರಿಂದ ಇಂಥವನ್ನೇ ಭಗವಂತ ಅಂತ ನಾವು ತೀರ್ಮಾನ ಮಾಡ್ಕೊಳ್ಬಹುದಲ್ವಾ ಇಲ್ಲೂ ಲಕ್ಷಣ ಹೇಳಿಬಿಡಿ ಸಾಕು ಅದರಿಂದ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಅನ್ನೋಣ ಅಂದರೆ ಅಲ್ಲಿಗೂ ಚರ್ಚೆ ನಿಲ್ಲೋದಿಲ್ಲ ಯಾಕೆ ಅಂದರೆ ಭಗವಂತನ ಲಕ್ಷಣ ಏನು ವೇದವೇ ಭಗವಂತನ ಲಕ್ಷಣವನ್ನು ಹೇಳ್ತಾ ಇದೆ ವಾ ಇಮಾ ನಿಭೂತ ನಿಜಾಯಂತೆ ಯೇ ನ ಜಾತ ನಿಜೀವಂತೀ ಯತ್ ಪ್ರಯಂತ್ಯ ಸಂವಿಶಂತಿ ಅಂದರೆ ಯಾರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದವುಗಳು ನಡೆಯುತ್ತವೆಯೋ ಅವನೇ ಸರ್ವೋತ್ತಮನಾಗಿರುವಂತಹ ಭಗವಂತ ಜಗಜ್ಜನ್ಮಾದಿ ಕಾರಣನಾಗಿರುವಂಥವನು ಹಾಗರೆ ಜಗಜ್ಜನ್ಮಾದಿ ಕಾರಣತ್ವವೇ ಆ ಪರಮಾತ್ಮನ ಲಕ್ಷಣ ಈ ಜಗಜ್ಜನ್ಮಾದಿ ಕಾರಣತ್ವ ಯಾರಲ್ಲಿ ಇದೆಯೋ ಅವನೇ ಸರ್ವೋತ್ತಮ ಅಂತ ನಾವು ತೀರ್ಮಾನ ಮಾಡಿಕೊಳ್ಬಹುದು ವೇದವ್ಯಾಸದೇವರು ಅಥಾಥೋ ಬ್ರಹ್ಮಜಿಜ್ಞಾಸ ಅಂಥೇಳಿ ಬ್ರಹ್ಮಜಿಜ್ಞಾಸ ಮಾಡಬೇಕು ವಿಚಾರ ಮಾಡಬೇಕು ಶಾಸ್ತ್ರ ವಿಚಾರ ಮಾಡಬೇಕು ಅಂತ ಹೇಳಿದ ಮೇಲೆ ಬ್ರಹ್ಮನ ಲಕ್ಷಣವನ್ನೇ ಎರಡನೇ ಸೂತ್ರದಲ್ಲಿ ಹೇಳಿದರು ಜನ್ಮಾದ್ಯಸ್ಯ ಯಥ ಅಲ್ಲೂ ಕೂಡ ಜಗಜ್ಜನ್ಮಾದಿ ಕಾರಣತ್ವವನ್ನೇ ಬ್ರಹ್ಮನ ಲಕ್ಷಣ ಅಂತ ಹೇಳಿ ಹೇಳಿದರು ಇಲ್ಲಿ ಒಂದು ವಿಚಾರವನ್ನು ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ಈಗ ಹಸುವಿನ ಪರಿಚಯ ಮಾಡಿಸ್ಲೇಗೆ ಹಸುವಿನ ಲಕ್ಷಣವನ್ನು ನಾವು ಹೇಳ್ತೀವಿ ಗಂಗೆ ಗಂಗೆದೊಗಲು ಕೊಂಬು ಅಥವಾ ಬಾಲ ಇತ್ಯಾದಿಗಳನ್ನು ಹೊಂದಿರುವಂತಹ ಪ್ರಾಣಿ ಅಂತ ಹಾಗೆ ಈ ಪರಮಾತ್ಮ ಯಾರು ಅಂತ ಪರಿಚಯ ಮಾಡಿಸ್ಬೇಕಾದ್ರೆ ಜಗಜ್ಜನ್ಮಾದಿ ಕಾರಣತ್ವವನ್ನು ಲಕ್ಷಣವನ್ನಾಗಿ ಹೇಳಿದರು ಆದರೆ ಅದು ಒಂದೇ ಲಕ್ಷಣನ ಇಲ್ಲ ಬೇಕಾದಷ್ಟು ಲಕ್ಷಣಗಳು ಭಗವಂತನಲ್ಲಿ ಇದೆ ಅದಕ್ಕೆ ಬೇಕಾದಷ್ಟು ವೇದ ಪ್ರಮಾಣಗಳನ್ನೆಲ್ಲ ಅವರು ಕೊಡ್ತಾರೆ ಇಂದ್ರೋ ಯಾತೋವಧಿ ತಸ್ಯ ರಾಜ ತ್ವಮಗ್ನೆ ಇಂದು ಋಷಭ ಸತಾಮಸಿ ತಮಜ್ಞೆ ರುದ್ರ ಅಸುರೋ ಮಹೋದಿವ ಅಂಥೇಳಿ ಅನೇಕ ವೇದವಾಕ್ಯಗಳನ್ನು ಕೊಟ್ಟು ಬೇರೆ ಬೇರೆ ಗುಣಗಳನ್ನೆಲ್ಲ ಹೇಳಬಹುದು ಇದೆಲ್ಲ ಪರಮಾತ್ಮನ ಲಕ್ಷಣ ಆಗುತ್ತೆ ಆದರೆ ಇದೆಲ್ಲ ಪರಮಾತ್ಮನ ಲಕ್ಷಣ ಆಗಿದ್ದರೂ ಅದರಲ್ಲಿ ಎದ್ದು ಕಾಣುವಂತಹ ಅತ್ಯಂತ ಸ್ಪಷ್ಟವಾಗಿ ಕಾಣುವಂತಹ ಲಕ್ಷಣ ಯಾವುದು ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಏನು ಅಂತಂದರೆ ಮೂರುಧಾಭಿಷಿಕ್ತ ಲಕ್ಷಣಂ ಒಬ್ಬ ರಾಜನನಿಗೆ ರಾಜನನ್ನು ಪಟ್ಟಾಭಿಷೇಕ ಮಾಡ್ತೀವಿ ರಾಜನನ್ನಾಗಿ ಮಾಡ್ತೀವಿ ಅವನನ್ನು ಆ ರಾಜ ಅಂದರೆ ರಾಜನ ಚಿಹ್ನೆಗಳು ಕೆಲವಿರುತ್ತೆ ಧ್ವಜ ಧ್ವಜ ಛತ್ರ ಈ ಥರ ಅನೇಕ ಅವನಿಗೆ ಚಿಹ್ನೆಗಳು ರಾಜ ಚಿಹ್ನೆಗಳು ಅಂತ ಹೇಳಿ ಇರುತ್ತೆ ಆದರೆ ಅದರಲ್ಲಿ ರಾಜನ ಚಿಹ್ನೆಗಳಲ್ಲಿ ನಮಗೆ ಎದ್ದು ಕಾಣುವಂಥದ್ದು ಯಾವುದು ಅಂದರೆ ಶ್ವೇತ ಛತ್ರ ಅವನ ಮೇಲೆ ರಾಜನ ಮೇಲೆ ಹೀಗೆ ಶ್ವೇತಛತ್ರ ಇಟ್ಕೊಂಡಿರ್ತಾರೆ ಶ್ವೇತಛತ್ರ ನೋಡಿದ ಕೂಡಲೇ ಓಹ್ ಹಾಗೆ ಅದರ ಕೆಳಗಡೆ ನಿಂತಿರುವ ಮಹಾರಾಜ ಅಂತ ನಾವು ತೀರ್ಮಾನ ಮಾಡ್ತೀವಿ ಇನ್ನೂ ನಾವು ಧ್ವಜವನ್ನು ನೋಡಬಹುದು ಇನ್ನೇನಾದರೂ ನೋಡಬಹುದು ನಾವು ನೋಡಬಹುದಾದರೂ ಕೂಡ ಅದರಲ್ಲಿ ಎದ್ದು ಕಾಣುವಂಥ ಇವನು ರಾಜ ಅಂತ ತತ್ಕ್ಷಣ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದೇ ಶ್ವೇತಛತ್ರ ಹಾಗಿದ್ರೆ ರಾಜನ ಚಿಹ್ನೆಗಳಲ್ಲೇ ಶ್ವೇತಛತ್ರ ಹೇಗೋ ಹಾಗೇನೇ ಭಗವಂತನಿಗೆ ಎಲ್ಲ ಗುಣಗಳು ಬೇಕಾದಷ್ಟು ಲಕ್ಷಣಗಳಿದ್ದರೂ ಕೂಡ ಅದರಲ್ಲಿ ಶ್ವೇತಛತ್ರದಂತೆ ಕಾಣುವಂತಹ ಲಕ್ಷಣ ಯಾವುದು ಅಂತಂದರೆ ಅದು ಜಗಜ್ಜನ್ಮಾದಿ ಕಾರಣತ್ವ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ಸಾಕು ಜಗಜ್ಜನ್ಮಾದಿ ಕಾರಣತ್ವವನ್ನು ಇಟ್ಕೊಂಡು ನಾವು ಜಗಜ್ಜನ್ಮಾದಿ ಕಾರಣತ್ವ ಯಾರಲ್ಲಿದೆ ಹುಡುಕಣಂತೆ ಯಾರು ವಿಷ್ಣುವೋ ಬ್ರಹ್ಮನೋ ಶಿವನೋ ಯಾರಲ್ಲಿದೆ ಅಂತ ನೋಡಿಕೊಂಡು ಅವನೇ ಪರಮಾತ್ಮ ಸರ್ವೋತ್ತಮ ಅಂತ ನಿರ್ಣಯ ಮಾಡಿಕೊಂಡು ಇಲ್ಲಿಗೆ ನಮ್ಮ ಚರ್ಚೆಯನ್ನು ನಿಲ್ಲಿಸಬಹುದಲ್ವಾ ಅಂತಂದರೆ ಅದು ಸಾಧ್ಯ ಇಲ್ಲ ಲಕ್ಷಣ ಹೇಳಿದ್ರೂ ಕೂಡ ಆ ಲಕ್ಷಣ ಯಾರಲ್ಲಿದೆ ಅಂತ ನಾವು ತೀರ್ಮಾನ ಮಾಡೋದು ಹೇಗೆ ಈಗ ಸಾಸ್ನಾದಿ ಮತ್ತೊಮ್ಮೆ ಗೋಹೋ ಲಕ್ಷಣವನ್ನು ನಾವು ಅಂತೀವಿ ದೊಗುಲು ಕೊಂಬು ಎಲ್ಲ ಇದ್ದರೆ ಅದು ಹಸು ಅಂತ ಅದನ್ನು ತಿಳಿದುಕೊಂಡಂತಹ ವ್ಯಕ್ತಿಗೆ ಸಾಸ್ನಾದಿಗಳು ಇಂಥ ಪ್ರಾಣಿಯಲ್ಲಿದೆ ಅಂತ ಮೊದಲು ಗೊತ್ತಾಗಬೇಕು ಹೇಗೆ ಗೊತ್ತಾಗುತ್ತೆ ಒಂದೇ ಕಣ್ಣಾರೆ ಅವನೇ ನೋಡ್ತಾನೆ ಅಥವಾ ಯಾರೋ ಕರ್ಕೊಂಡು ಹೋಗಿ ನೋಡಪ್ಪ ನೋಡಿ ಇಲ್ಲಿ ಕತ್ತು ನೋಡಿರಿ ಇಲ್ಲಿ ಸಸ್ನ ಇದೆ ಇಲ್ಲಿ ಕೊಂಬಿದೆ ನೋಡಿ ಇಲ್ಲಿ ಬಾಲ ಇದೆ ನೋಡು ಅಂತ ಹೇಳಿ ಒಬ್ಬ ತೋರಿಸ್ಕೊಡ್ತಾನೆ ಆವಾಗ ಆ ಲಕ್ಷಣಗಳು ಆ ಪ್ರಾಣಿಯಲ್ಲಿ ಅವನಿಗೆ ತೀರ್ಮಾನ ಆಯಿತು ಆಮೇಲೆ ಅದು ಅಂತ ಅವನು ತೀರ್ಮಾನ ಮಾಡ್ಕೊಳ್ಬಹುದು ಹಾಗೆಯೇ ಇಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಅನ್ನೋದು ಯಾರಲ್ಲಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಲ್ಲಿ ಯಾರಲ್ಲಿದೆ ಹೆಂಗೆ ತೀರ್ಮಾನ ಮಾಡೋದು ನಾವು ಅದನ್ನು ಯಾರಾದರೂ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೊಬ್ಬರ ಹತ್ರ ಕರ್ಕೊಂಡು ಹೋಗಿ ನೋಡು ಜಗಜ್ಜನ್ಮಾಧಿಕಾರಣತ್ವ ಇವನಲ್ಲಿ ಇದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯನಾ ಹಂಗೇನಾದರೂ ಇತ್ತು ಅಂತಂದರೆ ಈ ಚರ್ಚೆ ಇಲ್ಲಿಗೆ ನಿಲ್ಲಿಸಿ ನಾವು ಜಗಜ್ಜನ್ಮಾಧಿಕಾರಣತ್ವ ಇವನಲ್ಲಿ ಇದೆ ಇವನೇ ಸರ್ವೋತ್ತಮ ಇವನೇ ಭಗವಂತ ಇವನು ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಮಾಡಬಹುದಿತ್ತು ನಾವು ಆದರೆ ಹೆಂಗೆ ತೀರ್ಕೊಳ್ಳೋದು ಅದನ್ನು ತಿಳಿಸೋದು ಕೂಡ ನಮಗೆ ವೇದವೇ ವಾಪಸ್ ವೇದಕ್ಕೆ ಹೋಗಬೇಕಾಗತ್ತೆ ವೇದ ವಾಕ್ಯಗಳನ್ನು ಹುಡುಕಬೇಕು ಎಲ್ಲಾದರೂ ವೇದವಾಕ್ಯಗಳಲ್ಲಿ ನಾರಾಯಣನ ಬಗ್ಗೆಯೋ ಚತುರ್ಮುಖ ಬ್ರಹ್ಮನ ಬಗ್ಗೆಯೋ ಶಿವನ ಬಗ್ಗೆಯೋ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳೋ ವಾಕ್ಯಯ್ಯ ಹುಡುಕಬೇಕು ಹುಡುಕಿದಾಗ ಯಾವುದಾದ್ರೂ ಒಂದು ವಾಕ್ಯ ನೋಡಿ ನಾರಾಯಣನು ಜಗಜ್ಜನ್ಮಾದಿಗಳಿಗೆ ಕಾರಣ ಅಂತ ಸಿಕ್ಕಾಗ ಊ ಹಾಗೆರೆ ಜಗಜ್ಜನ್ಮಾದಿ ಕಾರಣತ್ವ ನಾರಾಯಣನಲ್ಲಿದೆ ತೀರ್ಮಾನ ಆಯಿತು ಹಾಗಾದರೆ ಅವನೇ ಸರ್ವೋತ್ತಮನಾದಂಥವನು ಅಂತ ತೀರ್ಮಾನ ಮಾಡಬಹುದು ಹಾಗಾಗಿ ನಾವೇನು ಮಾಡಬೇಕಿವಾಗ ವೇದದ ಬಳಿಗೆ ನಾವು ಹೋಗಬೇಕಾಗಿದೆ ಆದರೆ ವೇದದ ಬಳಿಗೆ ಹೋಗೋಣಂತೆ ವೇದ ಏನಿದೆ ಅಂತ ನಾವು ನೋಡಿದಾಗ ವೇದಗಳಲ್ಲಿ ಮೂರು ಜನರ ಬಗ್ಗೆಯೂ ಕೂಡ ಈ ಥರ ಮಾತುಗಳ ಕಾಣಿಸ್ಬಿಡುತ್ತೆ ನಮಗಲ್ಲಿ ಒಂದು ಗೊಂದಲ ಬರುತ್ತೆ ಅಂಥೇಳಿ ಅದನ್ನು ವಿಜಯೇಂದ್ರ ಸ್ವಾಮಿಗಳು ನಿರೂಪಣೆಯನ್ನು ಮಾಡ್ತಾರೆ ಹಿಂದೆ ನಾವು ಈಗಾಗಲೇ ನೋಡಿದಂತಹ ವಾಕ್ಯ ಅದು ಪ್ರತ್ಯೇಕವಾಗಿ ನಾರಾಯಣ ವಿಷ್ಣು ಮೊದಲಾದ ಶಬ್ದಗಳನ್ನು ಉಪಯೋಗಿಸಿಕೊಂಡು ಎಲ್ಲರಿಗೂ ಕೂಡ ಜಗಜ್ಜನ್ಮಾದಿ ಕಾರಣತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇತ್ತು ಹಾಗಿದ್ದರೆ ಅಲ್ಲಿ ಸ್ಪಷ್ಟವಾಗಿ ಆ ಶಬ್ದಗಳನ್ನು ಹೇಳಿ ನಾರಾಯಣ ಬ್ರಹ್ಮ ರುದ್ರ ಅನ್ನೋ ಶಬ್ದವನ್ನು ಹೇಳಿ ಹೇಳ್ತಾ ಇರೋದ್ರಿಂದ ನಮಗಲ್ಲಿ ಸಂಶಯ ಬಂದ್ಬಿಡುತ್ತೆ ಈಗ ಈ ಜಗಜ್ಜನ್ಮಾದಿ ಕಾರಣತ್ವ ಅನ್ನೋದು ಯಾವ ಥರದ ಧರ್ಮ ಇದೊಂದು ಹೇಗೆ ಅಂತಂದರೆ ಈಗ ಒಂದು ಪದಾರ್ಥ ಮನುಷ್ಯ ಮನುಷ್ಯ ಅಂದರೆ ಏನು ಅಂತಂದರೆ ಎರಡು ಕೈ ಎರಡು ಕಾಲಿರಬೇಕು ಮಾತನಾಡುವಂತಹ ಸಾಮರ್ಥ್ಯ ಇರಬೇಕು ಇದೆಲ್ಲ ಇದ್ದರೆ ಅವನನ್ನು ಮನುಷ್ಯ ಅಂತ ಕರಿತೀವಿ ನಾವು ಅಂತಂದರೆ ಇದು ಯಾವ ಮನುಷ್ಯನ ಲಕ್ಷಣ ಪ್ರತಿಯೊಬ್ಬ ಮನುಷ್ಯನ ಲಕ್ಷಣವೂ ಕೂಡ ಆಗುತ್ತೆ ಹಾಗೆ ಇದೂ ಕೂಡ ಜಗಜ್ಜನ್ಮಾದಿ ಕಾರಣತ್ವ ಅನ್ನೋದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರಿಗೂ ಬರಬಹುದು ಆ ಥರದ ಲಕ್ಷಣವೋ ಅಥವಾ ಮೂರು ಜನಕ್ಕೆ ಬರೋದಿಲ್ಲ ಒಬ್ಬನಿಗೆ ಮಾತ್ರ ಬರುತ್ತೆ ಅಂತ ಹೇಳಿ ತೀರ್ಮಾನ ಮಾಡಬೇಕು ಮತ್ತಲ್ಲಿ ನಮಗೆ ಸಂಶಯಕ್ಕೆ ಅವಕಾಶ ಇದ್ದೇ ಇದೆ ಅವಾಗ ಏನಾಗುತ್ತೆ ಅಂದರೆ ಒಬ್ಬನಲ್ಲಿ ಮಾತ್ರ ಜಗಜ್ಜನ್ಮಾದಿ ಕಾರಣತ್ವ ಇರೋದು ಬೇರೆಯವರಲ್ಲಿ ಇಲ್ಲ ಅಂತ ಅನ್ನೋದಾದರೆ ಹಾಗಿದ್ರೆ ನಾರಾಯಣನಲ್ಲಿ ಮಾತ್ರ ಇದೆ ಅಂತ ಉದಾಹರಣೆಗೆ ನಾವು ನಾರಾಯಣನಲ್ಲಿ ಮಾತ್ರ ಜಗಜ್ಜನ್ಮಾದಿ ಕಾರಣತ್ವ ಇದೆ ಅಂತ ತೀರ್ಮಾನ ಮಾಡಬೇಕಾದ್ರೆ ಹಾಗಿದ್ರೆ ರುದ್ರ ಅನ್ನೋ ಶಬ್ದವನ್ನು ಹೇಳಿ ಬ್ರಹ್ಮ ಅನ್ನೋ ಶಬ್ದವನ್ನು ಹೇಳಿ ಅವ್ರಿಗೂ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳುವಂತಹ ವೇದವಾಕ್ಯಗಳೇನಿದೆ ಆ ವೇದ ಒಂದು ಗತಿ ಕಲ್ಪನೆ ಮಾಡಬೇಕು ಹಾಗಿದ್ರೆ ಅಲ್ಲಿರುವ ರುದ್ರ ಅನ್ನೋ ಶಬ್ದಕ್ಕೂ ನಾರಾಯಣನೇ ಅರ್ಥ ಬ್ರಹ್ಮ ಅನ್ನೋ ಶಬ್ದಕ್ಕೂ ನಾರಾಯಣ ಅಂತನೇ ಅರ್ಥ ಅಂತ ಹೇಳಿ ನಾವು ಮಾಡಬೇಕಾಗತ್ತೆ ಆ ಅರ್ಥ ಮಾಡಬೇಕೋ ಬೇಡವೋ ಹೀಗೆ ಅನೇಕ ವಿಚಾರಗಳು ತೆರೆದುಕೊಳ್ತಾ ಹೋಯಿತು ಅನೇಕ ವಿಮರ್ಶೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಪ್ರಸಂಗ ಬಂತು ಹಾಗಾಗಿ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಮತ್ತೆ ಇನ್ನೊಂದು ಹಂತ ಮುಂದಿನ ಹಂತಕ್ಕೆ ಈ ವಿಚಾರವನ್ನು ವಿಜೇಂದ್ರ ಸ್ವಾಮಿಗಳು ತೆಗೆದುಕೊಂಡು ಹೋಗ್ತಾರೆ ಹಾಗಾದರೆ ಎಲ್ಲಿಗೆ ಬಂದು ನಿಲ್ತು ಅಂತಂದರೆ ಎಲ್ಲ ಶಬ್ದಗಳು ಕೂಡ ಒಬ್ಬನನ್ನೇ ಪ್ರತಿಪಾದನೆ ಮಾಡುತ್ತೋ ಅಥವಾ ಒಂದೊಂದು ಶಬ್ದಗಳು ಬೇರೆ ಬೇರೆಯವರನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ಮಾಡುತ್ತೋ ಅಂತ ನಾವು ತೀರ್ಮಾನ ಮಾಡಬೇಕು ಆವಾಗ ಮಿಕ್ಕೆಲ್ಲ ನಿರ್ಣಯ ನಮಗೆ ಸುಲಭ ಆಗೋಗ್ಬಿಡುತ್ತೆ ಎಲ್ಲ ಶಬ್ದಗಳು ಒಬ್ಬನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ನಮಗೆ ತೀರ್ಮಾನ ಆದರೆ ಹಾಗಿದ್ರೆ ಯಾವುದೇ ವೇದಗಳಲ್ಲಿ ಈಗ ನಾರಾಯಣ ಒಬ್ಬನನ್ನೇ ಎಲ್ಲ ವೇದಗಳು ಎಲ್ಲ ಶಬ್ದಗಳು ಪ್ರತಿಪಾದನೆ ಮಾಡುತ್ತೆ ಸರ್ವ ಶಬ್ದವಾಚ್ಯನಾದಂಥವನು ನಾರಾಯಣ ಅಂತ ತೀರ್ಮಾನ ಆಗಿಬಿಟ್ರೆ ಅವಾಗ ಯಾವುದೇ ವಾಕ್ಯದಲ್ಲಿ ರುದ್ರ ಜಗಜ್ಜನ್ಮಾದಿ ಕಾರಣ ಬ್ರಹ್ಮ ಜಗಜ್ಜನ್ಮಾದಿ ಕಾರಣ ಅಂತಿದ್ರೂ ಚಿಂತೆ ಇಲ್ಲ ಯಾಕೆ ಅಲ್ಲಿ ಇರುವ ರುದ್ರ ಬ್ರಹ್ಮ ಶಬ್ದಕ್ಕೂ ನಾರಾಯಣ ಅಂತಲೇ ಅರ್ಥ ಹಾಗೆ ಸಮಗ್ರ ವೇದವೂ ಕೂಡ ನಾರಾಯಣನನ್ನೇ ಜಗಜ್ಜನ್ಮಾಧಿ ಕಾರಣ ಅಂತ ಹೇಳ್ತಾ ಇದೆ ಅಂತ ತೀರ್ಮಾನ ಮಾಡ್ಕೊಳ್ಬಹುದು ಆದರೆ ಈ ಥರ ತೀರ್ಮಾನ ಆಗಬೇಕಾದ್ರೆ ಸಕಲ ವೇದದ ಸಕಲ ಶಬ್ದಗಳು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ತೀರ್ಮಾನ ಮಾಡಬೇಕು ಇಲ್ವಾ ಎಲ್ಲ ಶಬ್ದಗಳು ಭಗವಂತನನ್ನು ಪ್ರತಿಪಾದನೆ ಮಾಡೋದಿಲ್ಲ ಅಂತನ್ನೋದಾದರೆ ಹಾಗಿದ್ರೆ ಒಂದು ವೇದ ನಾರಾಯಣನಿಗೆ ಜಗಜ್ಜನ್ಮಾಧಿ ಕಾರಣತ್ವ ಹೇಳುತ್ತೆ ಇನ್ನೊಂದು ವೇದ ರುದ್ರನಿಗೆ ಇನ್ನೊಂದು ವೇದ ಬ್ರಹ್ಮನಿಗೆ ಜಗಜ್ಜನ್ಮಾಧಿ ಕಾರಣತ್ವ ಹೇಳುತ್ತೆ ಹಾಗಾಗಿ ಅವರು ಮೂರು ಜನ ಬೇರೆ ಬೇರೆ ಜಗಜ್ಜನ್ಮಾಧಿ ಕಾರಣತ್ವ ಮೂರು ಜನಕ್ಕೂ ಹೇಳಬಹುದು ಮೂರು ಜನರದು ಅದು ಜಗಜ್ಜನ್ಮಾಧಿ ಕಾರಣತ್ವ ಅನ್ನೋದು ಅವರ ಲಕ್ಷಣ ಅಂತ ಹೇಳಿ ಅದು ಒಂದು ಧರ್ಮ ಅಂತ ಹೇಳಿ ಆಗ್ಬಿಡುತ್ತೆ ಹೆಂಗೆ ತೀರ್ಮಾನ ಮಾಡಬೇಕು ಹಾಗಿದ್ರೆ ಸಕಲ ವೇದ ಪ್ರತಿಪಾದ್ಯ ನಾರಾಯಣ ಹೌದೋ ಇಲ್ವೋ ನಾವು ನೋಡಬೇಕಾಗತ್ತಿನ್ನ ನೋಡ್ತಾ ಹೋದರೆ ಸಕಲ ವೇದ ಪ್ರತಿಪಾದ್ಯ ನಾರಾಯಣ ಅಂತ ನಮಗೆ ಶ್ರುತಿ ಪ್ರಮಾಣವೇ ಸಿಗುತ್ತೆ ನೋಡಿ ಶ್ರುತಿ ವಾಕ್ಯ ಇದೆ ನಾಮಾನಿ ನಿ ವಿಶ್ವಾಭಿನಸಂತಿ ಲೋಕೆ ಯದ ವಿರಾಸಿ ಸರ್ವಂ ಎಲ್ಲ ಹೆಸರುಗಳು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ ಇದೊಂದು ಅರ್ಥ ಕಾಣುತ್ತೆ ಇದನ್ನು ಸ ಸಕಲ ವೇದ ಪ್ರತಿಪಾದ್ಯ ಭಗವಂತ ಅನ್ನಲಿಕ್ಕೆ ಪ್ರಮಾಣವಾಗಿ ಕೊಡುವಂತಹ ಒಂದು ಪ್ರಸಿದ್ಧ ವೇದವಾಕ್ಯ ಇನ್ನೊಂದು ವೇದವಾಕ್ಯ ಇದೆ ನಾಮಾನಿ ಸರ್ವಾಣಿ ಯಮಾಭಿಶಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ ಇದಂತೂ ಸ್ಪಷ್ಟವಾಗಿ ವಿಷ್ಣು ಶಬ್ದವೇ ಇದೆ ನಾಮಾನಿ ಸರ್ವಾಣಿ ಯಮಾಭಿಶಂತಿ ಸಕಲ ವೇದಗಳು ಯಾವ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತೋ ಅವನೇ ವಿಷ್ಣು ಅಂತ ಇನ್ನೊಂದು ವಾಕ್ಯ ಇದೆ ನಾಮಾನ್ ಯಮ್ ಸರ್ವಾಣಿ ನಾಮಾನ್ಯಾ ವಿಷಮತಿ ಅಂಥೇಳಿ ಇನ್ನೊಂದು ವೇದಶಾಖೆಯ ಉದಾಹರಣೆಯನ್ನು ಕೊಡ್ತಾರೆ ಹಾಗಿದೇನಾಯಿತು ಈ ವೇದವಾಕ್ಯಗಳನ್ನು ನೋಡಿದಾಗ ಎಲ್ಲ ಶಬ್ದಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತಂದ ಮೇಲೆ ರುದ್ರ ಅನ್ನೋ ಶಬ್ದ ಬ್ರಹ್ಮ ಅನ್ನೋ ಶಬ್ದ ಅವುಗಳು ನಾರಾಯಣನನ್ನೇ ಪ್ರತಿಪಾದನೆ ಮಾಡುತ್ತೆ ಹಾಗಾಗಿ ಎಲ್ಲಾದರೂ ಕೂಡ ರುದ್ರನನ್ನ ಸರ್ವೋತ್ತಮ ಅವನೇ ಜಗಜ್ಜನ್ಮಾದಿ ಕಾರಣ ಸೃಷ್ಟಿಗಿಂತ ಮೊದಲೇ ಅವನೇ ಇದ್ದ ವಾಕ್ಯ ನಾವು ಹಿಂದೆ ನೋಡಿದ್ವಿ ನಾವು ಅದನ್ನು ಸಹ ಅಬ್ರವೀತ್ ಅಹಮೇಕ ಪ್ರಥಮ ಮಾಸಂ ವರ್ತಾಮಿ ಚ ಭವಿಷ್ಯಾಮಿ ಚ ನಾನ್ಯ ಕಶ್ಚಿನ್ ಮತ್ತೋ ವ್ಯತಿರಿಕ್ತ ಹಿರಣ್ಯ ಗರ್ಭ ಅಗ್ರೆ ಈ ಯಾವ ವೇದವಾಕ್ಯಗಳಿದ್ದರೂ ಕೂಡ ಅದೆಲ್ಲ ಗರ್ಭ ರುದ್ರ ಅನ್ನೋ ಶಬ್ದಗಳಿಂದ ನಾರಾಯಣನಿಗೇನೇ ಜಗಜ್ಜನ್ಮಾದಿ ಕಾರಣತ್ವ ಹೇಳ್ತಾ ಇದೆ ಅಂತ ತೀರ್ಮಾನ ಮಾಡಿಕೊಳ್ಳಬಹುದು ಇನ್ನು ಇಷ್ಟು ಸರಳವಾಗಿ ಉಪಾಯ ಇರುವಾಗ ಮತ್ತೇನು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇದೆ ಅಂತಂದರೆ ಇಲ್ಲ ಮತ್ತೆ ಚರ್ಚೆ ಮುಂದುವರದೇ ಬರೆಯುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಯಾವ ವಾಕ್ಯದಲ್ಲಿ ನೋಡಿದಾಗಲೂ ಕೂಡ ಸ್ಪಷ್ಟವಾಗಿ ನಾರಾಯಣನು ಸಕಲ ಶಬ್ದವಾಚ್ಯ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ ಆ ಥರ ನಮಗೆ ಇಲ್ಲಿ ಕಾಣೋದಿಲ್ಲ ಈ ವೇದವಾಕ್ಯಗಳನ್ನು ನೋಡಿದಾಗ ಈ ವೇದವಾಕ್ಯಗಳನ್ನೇ ವಿಮರ್ಶೆ ಮಾಡುವಂತಹ ಸ್ಥಿತಿ ಬರುತ್ತಿವಾಗ ಅಷ್ಟು ಸ್ಪಷ್ಟವಾಗಿಲ್ಲ ಈ ವೇದವಾಕ್ಯಗಳು ಯಾಕೆ ಮೊದಲಿಗೆ ನಾಮಾನಿ ವಿಶ್ವಾಭಿನಸಂತಿ ಲೋಕೇ ಇಂತಿದೆ ಅಲ್ಲಿ ಸ್ಪಷ್ಟವಾಗಿ ಲೋಕೆ ನಾಮಾನಿ ಅಂದರೆ ಸೃಷ್ಟಿಗೆ ಮೊದಲು ಈ ಪ್ರಪಂಚ ಇರಲಿಲ್ಲ ಪ್ರಪಂಚವೇ ಸೃಷ್ಟಿಗೆ ಬಂದಿರಲಿಲ್ಲ ಹಾಗಾಗಿ ಲೋಕದಲ್ಲಿ ಯಾವ ಹೆಸರುಗಳು ಕೂಡ ಇರಲಿಲ್ಲ ಆ ನಂತರ ಭಗವಂತ ಹೆಸರನ್ನು ಸೃಷ್ಟಿ ಮಾಡದ ಅಂತ ಹೇಳ್ತಾ ಇದೆ ಎಲ್ಲೂ ಕೂಡ ಈ ವೇದವು ಎಲ್ಲ ವೇದಗಳು ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ಪ್ರತಿಪಾದನೆ ಮಾಡಲ್ಲ ಅವನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತೀ ಹೇಳ್ತಾನೆ ಇಲ್ಲ ಲೋಕೇ ನಾಮಾನಿನ ಸಂತಿ ಅಂತ ಹೇಳ್ತಾ ಇದೆ ಈ ಥರ ಅರ್ಥ ಮಾಡೋದೇ ಸರಿ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಭಗವಂತ ನಾಮರೂಪೇ ವ್ಯಾಕರವಾಣಿ ನಾಮರೂಪೇ ವ್ಯಾಕರೋತ್ ಸರ್ವಾಣಿ ರೂಪಾಣಿ ವಿಚಿತ್ಯದಿರ ಅಂಥೇಳಿ ಅನೇಕ ಪ್ರಮಾಣಗಳನ್ನು ಇಲ್ಲಿ ವಿಜೇಂದ್ರ ಸ್ವಾಮಿಗಳು ಕೊಡ್ತಾರೆ ಹಾಗೆ ಭಗವಂತನೇ ನಾಮಗಳನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ಅದಕ್ಕಿಂತ ಮುಂಚೆ ಲೋಕದಲ್ಲಿ ನಾಮಗಳು ಇರಲಿಲ್ಲ ಅದನ್ನು ಆ ವೇದವಾಕ್ಯ ಹೇಳ್ತಾ ಇದೆ ನಾಮಾನೆ ವಿಶ್ವಾಭಿ ನಸಂತಿ ಲೋಕೆ ಅಂತ ಹೇಳಿ ಹಾಗಿದ್ರೆ ಅದು ಎಲ್ಲ ನಾಮಗಳು ಭಗವಂತನನ್ನೇ ಹೇಳುತ್ತೆ ಅಂತ ಶ್ರುತಿ ಹೇಳ್ತಾನೆ ಇಲ್ಲ ಅಂತ ಸ್ಪಷ್ಟವಾಗಿದೆ ಆಮೇಲೆ ಇನ್ನೊಂದು ಶ್ರುತಿವಾಕ್ಯವನ್ನು ನಾವು ನೋಡಿದ್ವಿ ನಾಮಾನಿ ಸರ್ವಾಣಿ ಯಮಾ ವಿಷಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ ಹೇಳಿ ಇಲ್ಲಿ ಸರ್ವ ಶಬ್ದ ಬೇರೆ ಇದೆ ಸರ್ವಾಣಿ ನಾಮಾನಿ ಯಮಾ ಅಂತ ಇದು ನೋಡಿದಾಗಂತೂ ಸ್ಪಷ್ಟವಾಗಿ ಭಗವಂತನನ್ನೇ ಸಕಲ ಶಬ್ದಗಳು ಪ್ರತಿಪಾದನೆ ಮಾಡುತ್ತೆ ನಮ್ಗೆ ಕಾಣುತ್ತೆ ಆದರೆ ಅದಕ್ಕೊಂದು ಶಾಸ್ತ್ರೀಯವಾದ ಯುಕ್ತಿಯನ್ನು ವಿಜಯೇಂದ್ರ ಸ್ವಾಮಿಗಳು ಕೊಡ್ತಾರೆ ಈ ಯಾವ ಯಾವ ಯಾಗಕ್ಕೆ ಏನೇನು ಫಲ ಅಂತ ಹೇಳಿ ಅಧಿಕಾರ ವಿಧಿಗಳು ಅಂತ ಇರುತ್ತೆ ಅಂದರೆ ವೇದ ಏನು ಮಾಡುತ್ತೆ ಅಂದರೆ ವೇದದ ಬ್ರಾಹ್ಮಣಗಳಲ್ಲಿ ಬ್ರಾಹ್ಮಣ ಅಂತ ವೇದದ ಒಂದು ಭಾಗ ಅದರಲ್ಲಿ ಏನು ಮಾಡುತ್ತೆ ಇಂಥ ಯಾಗವನ್ನು ಮಾಡಿ ಅಂತ ಹೇಳುತ್ತೆ ಇಂತಹ ಫಲಾಪೇಕ್ಷೆ ಉಳ್ಳವನು ಇಂಥ ಯಾಗವನ್ನು ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಸ್ಪಷ್ಟವಾಗಿ ಇದು ಈ ಯಾಗಕ್ಕೆ ಇದು ಫಲ ಕಾರೀರಿ ಯಾಗವನ್ನು ಮಾಡಿದ್ರೆ ಮಳೆ ಬರುತ್ತೆ ಪುತ್ರೇಷ್ಟಿಯನ್ನು ಮಾಡಿದರೆ ಸಂತಾನ ಪ್ರಾಪ್ತಿಯಾಗತ್ತೆ ರಾಜಸೂಯವನ್ನು ಮಾಡಿದ್ರೆ ಸ್ವರಾಜ್ಯ ಆಗುತ್ತೆ ಹೀಗೆ ಸ್ಪಷ್ಟವಾಗಿ ಫಲಗಳನ್ನು ವೇದಗಳೇ ಹೇಳಿರುತ್ತೆ ಹಾಗೆ ವೇದ ಹೇಳುವಾಗ ದರ್ಶಪೂರ್ಣ ಮಾಸ ಯಾಗವನ್ನು ಹೇಳಿ ದರ್ಶಪೂರ್ಣ ಮಾಸ ಯಾಗಕ್ಕೆ ಏನು ಫಲ ಅಂತ ಹೇಳಿದ್ರೆ ಸರ್ವೇಭ್ಯ ಕಾಮೇಭ್ಯ ದರ್ಶಪೂರ್ಣ ಮಾಸ ಸರ್ವಕಾಮ ಯಾವುದೇ ಫಲ ಬೇಕಾದರೂ ಕೂಡ ದರ್ಶಪೂರ್ಣ ಮಾಸವನ್ನು ನೀವು ಮಾಡಿ ಅಂತ ಆ ಒಂದು ವೇದವಾಕ್ಯ ಹೇಳುತ್ತೆ ಆದರೆ ಅಲ್ಲಿ ಅಲ್ಲಿನ ಆ ಅಧಿಕರಣದ ವಿಚಾರವನ್ನೆಲ್ಲ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿಗಳನ್ನು ನಾನು ಹೇಳೋದಿಲ್ಲ ಒಟ್ಟಾರೆ ಅಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂದರೆ ಸರ್ವಕಾಮಗಳು ದಶಪೂರ್ಣ ಮಾಸದಿಂದ ಸಿಗುತ್ತೆ ಅಂತಂದರೆ ಅಲ್ಲಿ ಪ್ರಕೃತವಾದಂಥ ಅಲ್ಲಿ ಫಲಗಳನ್ನೆಲ್ಲ ಎಷ್ಟೊಂದು ಕಾಮನೆಗಳನ್ನು ಹೇಳಿದ್ದಾರೆ ಅಲ್ಲಿ ಪ್ರಕೃತವಾದ ಎಲ್ಲ ಫಲಗಳೂ ಸಿಗುತ್ತೆ ಅಂತ ಅಷ್ಟನೇ ಅರ್ಥನೇ ಹೊರತು ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಬಯಸ್ತಾರೋ ಆ ಎಲ್ಲ ಫಲಗಳು ಈ ದಶಪೂರ್ಣ ಮಾಸದಿಂದ ಸಿಗುತ್ತೆ ಅಂತ ಅರ್ಥ ಅಲ್ಲ ಪ್ರಕೃತವಾದ ಸರ್ವಕಾಮಗಳನ್ನು ಮಾತ್ರ ಅಲ್ಲಿಟ್ಕೊಳ್ಬೇಕು ಅಂದರೆ ಸರ್ವ ಶಬ್ದವನ್ನು ಸಂಕುಚಿತವಾದ ಅರ್ಥದಲ್ಲಿ ಉಪಯೋಗಿಸ್ತೀವಿ ನಾವಲ್ಲಿ ಇದು ಲೋಕದಲ್ಲೂ ಅಷ್ಟೆ ನಾವು ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಭಾಗ ನಾವು ಸರ್ವ ಶಬ್ದವನ್ನು ಸಂಕುಚಿತ ಅರ್ಥದಲ್ಲೇ ಉಪಯೋಗಿಸೋದು ನೀವು ಗಮನಿಸ್ ನೋಡಿ ನೀವು ಎಲ್ಲ ಎಲ್ಲ ಸಕಲ ಅನ್ನೋ ಶಬ್ದ ನೀವು ಎಲ್ಲಿ ಉಪಯೋಗಿಸ್ತೀರಿ ಅಲ್ಲಿ ಸಕಲ ಅಂದರೆ ಸಕಾಲವನ್ನು ತೆಗೆದುಕೊಳ್ಳೋದೇ ಇಲ್ಲ ಭಗವಂತ ಸಕಲಕ್ಕೂ ನಿಯಾಮಕ ಅಂದರೆ ಭಗವಂತನನ್ನು ಬಿಟ್ಟು ಅಂತ ಇಟ್ಕೊಳ್ತೀವಿ ನಾವು ಎಲ್ಲ ಎಲ್ಲರೂ ಬನ್ನಿ ಅಂದರ ಅರ್ಥ ಏನು ನಮ್ಮ ಮನೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆಲ್ಲರೂ ಬರಬೇಕು ಅಂತಂದರೆ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಗುಂಪಿಗೆ ಸೇರಿದಂಥವರು ನನ್ನ ಸಮುದಾಯಕ್ಕೆ ಸೇರಿದವರು ಸೇರಿದಂಥವ್ತರು ಅಂತನೋ ನನ್ನ ಬಂಧುಗಳು ಅಂತನೋ ಏನೋ ಒಂದು ಮನಸ್ಸಿನಲ್ಲಿ ನಮಗಿರುತ್ತೆ ಅವರೆಲ್ಲರೂ ಬರಬೇಕು ಅಂತ ಅರ್ಥನೇ ಹೊರತು ಪ್ರಪಂಚದಲ್ಲಿರುವ ಎಲ್ಲರೂ ಬರಬೇಕು ಅಂತ ಅರ್ಥ ಅಲ್ಲ ಹಾಗಾದರೆ ಸರ್ವ ಶಬ್ದವನ್ನು ನಾವು ಹೇಳಿದ್ರೂ ಕೂಡ ಪ್ರಕೃತವಾದಂತಹ ಸರ್ವವನ್ನೇ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲೂ ಕೂಡ ನಾಮಾನಿ ಯಂ ಸರ್ವಾಣಿ ನಾಮಾನಿ ವಿಶಂತಿ ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಅಂತ ಸರ್ವ ಶಬ್ದ ಇದ್ದರೂ ಕೂಡ ಪ್ರಕೃತವಾದ ಸರ್ವ ಶಬ್ದಗಳನ್ನೇ ಇಟ್ಕೊಳ್ಬೇಕು ಅಂದರೆ ನಾರಾಯಣನಲ್ಲಿ ಉಪಯೋಗಿಸುವಂತಹ ಕೆಲವು ಶಬ್ದಗಳೇನಿವಿದೆ ವಿಷ್ಣು ನಾರಾಯಣ ಗೋವಿಂದ ಮುಕುಂದ ನೀವೇನು ಕರೀರಿ ಅಥವಾ ವೇದದಲ್ಲಿ ಪ್ರಕೃತವಾದ ಯಾವ ಶಬ್ದಗಳಿವೆ ಆ ಶಬ್ದಗಳಿಂದ ಮಾತ್ರ ಅವನು ಪ್ರತಿಪಾದ್ಯ ಅಂತ ಆಗ್ತಾನೆ ಹೊರತು ಎಲ್ಲ ಶಿವ ರುದ್ರ ಬ್ರಹ್ಮ ಹಿರಣ್ಯ ಗರ್ಭ ಈ ಎಲ್ಲ ಶಬ್ದಗಳಿಂದಲೂ ಕೂಡ ಅವನೇ ಪ್ರತಿಪಾದ್ಯನಾಗ್ತಾನೆ ಅಂತ ಅರ್ಥ ಆಗಲಿಲ್ಲ ನಮಗೆ ಆದ್ದರಿಂದ ನಾವು ಈ ಒಂದು ವೇದವಾಕ್ಯವನ್ನು ಇಟ್ಟುಕೊಂಡು ನಾರಾಯಣನೇ ಸಕಲ ವೇದ ಪ್ರತಿಪಾದ್ಯ ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಇನ್ನೊಂದು ಸಮಸ್ಯೆಯನ್ನು ಕೊಡ್ತಾರೆ ವಿಜೇಂದ್ರ ಸ್ವಾಮಿಗಳು ನೀವು ರುದ್ರ ಅನ್ನುವಂಥದ್ದು ನಾರಾಯಣಂದೇ ಹೆಸರು ಅಂತ ನೀವು ಹೇಳೋದಾದರೆ ವಿಪರೀತವಾಗೂ ಹೇಳಬಹುದು ರುದ್ರನೇ ರುದ್ರನಿಗೆ ಎಲ್ಲ ಶಬ್ದಗಳಿಂದ ವಾಚ್ಯತ್ವ ಇರುವುದು ಸಕಲ ಶಬ್ದ ವಾಚ್ಯತ್ವ ರುದ್ರನಿಗೆ ಇರುವುದು ನಾರಾಯಣ ವಿಷ್ಣು ಮೊದಲ ಶಬ್ದಗಳಿಂದಲೂ ಕೂಡ ವಿಷ್ಣುವೆ ರುದ್ರನೇ ಪ್ರತಿಪಾದ್ಯ ಅಂತಲೂ ಹೇಳಬಹುದು ಯಾಕೆ ಅಂದರೆ ನೀವು ಸ್ಮೃತಿಯನ್ನು ತೆಗೆದು ನೋಡಿದಾಗ ಒಂದು ಸ್ಮೃತಿಯನ್ನು ಕೊಡ್ತಾರೆ ಅಲ್ಲಿ ರುದ್ರನ ಅನೇಕ ಹೆಸರನ್ನು ಹೇಳುವಾಗ ಶಿವೋ ಮಹೇಶ್ವರಶ್ಚೈವ ರುದ್ರೋ ವಿಷ್ಣು ಪಿತಾಮಹ ಸಂಸಾರ ವೈದ್ಯ ಸರ್ವಜ್ಞ ದಾಹೃತ ಎತನ್ ನಾಮಷ್ಟಕಂ ಪುಣ್ಯಂ ಶಿವಸ್ಯ ಅಧವಿನಾಶನಂ ಶಿವನ ಎಂಟು ಹೆಸರು ಅಂತ ಹೇಳುವಾಗ ಹೇಳುವಾಗ ಅದರಲ್ಲಿ ಒಂದು ಹೆಸರು ವಿಷ್ಣು ಅಂತ ಹೇಳ್ತಾರೆ ಹಾಗೆ ವಿಷ್ಣು ಅನ್ನೋದು ಶಿವನ ಹೆಸರು ಅಂತ ಆಗೋಯ್ತಲ್ಲ ನಮಗೆ ಇವಾಗ ನೀವು ಹೇಳೋ ಯುಕ್ತಿಯನ್ನು ತಗೊಳ್ಳೋದಾದರೆ ಎಲ್ಲ ಹೆಸರು ಕೂಡ ಶಿವನದ್ದೇ ಅಂತ ಆಗೋಗುತ್ತೆ ಹಾಗಾಗಿ ಸಕಲ ಶಬ್ದ ವಾಚ್ಯನೂ ಕೂಡ ನಾರಾಯಣನೇ ಹಾಗಾಗಿ ಎಲ್ಲರೂ ಜಗಜ್ಜನ್ಮಾದಿ ಕಾರಣತ್ವವನ್ನು ರುದ್ರನಿಗೆ ಹಿರಣ್ಯ ಗರ್ಭನಿಗೆ ಅಂತ ಹೇಳಿದ್ರು ಅದು ನಾರಾಯಣನಿಗೆ ಹೇಳಿದಂಗಾಯಿತು ಅಂತ ತೀರ್ಮಾನ ಮಾಡಲಿಕ್ಕಾಯ್ತಾ ಆಗೋದಿಲ್ಲ ಆದ್ದರಿಂದ ಸರ್ವತ್ರ ಶ್ರುತ್ಯರ್ಥ ನಿರ್ಣಯ ವಿಚಾರ ಅವಸರ ಆದ್ದರಿಂದ ವಿಚಾರವನ್ನು ಮಾಡುವಂತಹ ಅಗತ್ಯ ಇಲ್ಲಿ ಇದ್ದೇ ಇದೆ ಅಂತ ಎಷ್ಟು ವಿಚಾರ ಮಾಡುವ ಅಗತ್ಯ ಇದೆ ಅಂತ ವಿಜಯೇಂದ್ರ ಸ್ವಾಮಿಗಳು ನಮಗೆ ಇಲ್ಲಿ ತೋರಿಸ್ಕೊಡ್ತಾರೆ ಇದರ ಮೇಲೆ ಮತ್ ಆಕ್ಷೇಪ ಏನು ಅಂದರೆ ಹಾಗಿದ್ದ ನಮಗೆ ಎಲ್ಲಿ ನಮಗೆ ಗೊಂದಲ ಬಂತು ಅಂತಂದರೆ ಈ ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ ಸರ್ವಾಣಿ ನಾಮಾನಿ ಯಮಾವಿಶಂತಿ ಈ ವಾಕ್ಯಗಳನ್ನು ವಿಚಾರ ಮಾಡಿ ತೀರ್ಮಾನ ಮಾಡ್ಕೊಂಬಿಟ್ರೆ ಸಾಕು ಈ ವಾಕ್ಯಗಳನ್ನು ವಿಮರ್ಶೆ ಮಾಡೋದರಿಂದ ಯಾರು ಸಕಲ ಶಬ್ದ ವಾಚ್ಯ ಅಂತ ತೀರ್ಮಾನ ಆಗುತ್ತೆ ಅದರಿಂದ ಸಕಲ ವೇದಗಳಿಂದಲೂ ಜಗಜ್ಜನ್ಮಾಧಿ ಕಾರಣತ್ವ ಅವನಿಗೆ ಹೇಳಿರೋದು ಅಂತ ತೀರ್ಮಾನ ಆಗುತ್ತೆ ಅದರಿಂದ ಅವನು ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ ಹಾಗಿದ್ರೆ ಈ ವಾಕ್ಯಗಳನ್ನು ವಿಚಾರ ಮಾಡಿ ಸಾಕು ಈ ವಾಕ್ಯಗಳನ್ನು ವಿಚಾರ ಮಾಡಿ ನಿಲ್ಲಿಸ್ಬಿಡಿ ನಾಮಾನೆ ಸಂತಿ ಲೋಕೆ ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಈ ವಾಕ್ಯಗಳನ್ನು ವಿಚಾರ ಮಾಡಿದ್ರೆ ಸಾಕು ಆದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ದೇವರು ಸಮಗ್ರ ವೇದ ವಿಚಾರವನ್ನು ಮಾಡ್ತಾರೆ ಅಥವಾ ಅಲ್ಲೂ ಕಾರಣವಾಕ್ಯವನ್ನು ಜಗಜ್ಜನ್ಮಾದಿ ಕಾರಣತ್ವ ಯಾರಿಗಿದೆ ಅಂತ ವಿಚಾರ ಮಾಡುವಾಗ ಎಲ್ಲೆಲ್ಲಿ ಜಗಜ್ಜನ್ಮಾದಿ ಕಾರಣತ್ವವನ್ನು ವೇದಗಳಲ್ಲಿ ಹೇಳಿದರೋ ಆ ಎಲ್ಲ ವೇದವಾಕ್ಯಗಳನ್ನು ಸಂಗ್ರಹ ಮಾಡ್ತಾರೆ ನ್ಯಾಯಸುಧ ಚಂದ್ರಿಕಾದಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲ ವೇದ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳುವ ಎಲ್ಲ ವಾಕ್ಯಗಳನ್ನು ಕ್ರೋಢೀಕರಿಸಿ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡ್ತಾರೆ ಇದೆಲ್ಲ ಮಾಡೋ ಅವಶ್ಯಕತೆ ಏನಿದೆ ಅಂತ ನಮಗನಿಸುತ್ತೆ ಅದಕ್ಕೆ ಹೇಳ್ತಾರೆ ಇಲ್ಲ ವಿಚಾರವನ್ನು ಎಲ್ಲ ವೇದವಾಕ್ಯಗಳ ವಿಚಾರವನ್ನು ಮಾಡಬೇಕು ಯಾಕೆ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದಂತೆ ಎಲ್ಲ ವೇದವಾಕ್ಯಗಳ ವಿಮರ್ಶೆಯನ್ನು ಮಾಡಬೇಕು ಅಂತಲೂ ಕೂಡ ಪ್ರಮಾಣ ಇದೆ ತಸ್ಮಾದಂ ಸರ್ವ ವೇದ ವೇ ಸರ್ವ ವೇದಾನ್ ಅಧೀತ್ಯ ವಿಚಾರೇ ಚ ಸರ್ವ ವೇದಗಳನ್ನು ವಿಮರ್ಶೆಯನ್ನು ಮಾಡಬೇಕು ಜ್ಞಾತುರಿಚ್ಛೆನ್ನು ಮುಕ್ಷುಹು ಅಂತ ಹೇಳಿ ಈ ರೀತಿಯಾಗಿ ಪ್ರಮಾಣ ಇರೋದರಿಂದ ಸಕಲ ವೇದಾಂತ ವಿಮರ್ಶೆಯನ್ನು ಮಾಡೋದು ಅನಿವಾರ್ಯ ಅಂತ ಹೇಳಿ ಹಾಗಾಗಿ ತಸ್ಮಾದ ಸರ್ವಕಾರಣವಾಕ್ಯ ವಿಚಾರ ಅವಸರ ಇಷ್ಟೆಲ್ಲ ವಿಚಾರ ಮಾಡುವಂತಹ ಅಗತ್ಯ ಇದೆ ಅಂತ ಹೇಳಿ ತೋರಿಸ್ಕೊಡ್ತಾರೆ ವಿಜಯೇಂದ್ರ ಸ್ವಾಮಿಗಳು ಹಾಗಾಗಿ ನಾವು ಬಿಡ್ತೀವಿ ಇದೇನು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋವಂಥದ್ದು ಇಷ್ಟೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಏನಾದರೂ ಇದೆಯಾ ಏನು ಅವಶ್ಯಕತೆಯೂ ಇಲ್ಲವಲ್ಲ ಅಂತ ಸಾಮಾನ್ಯರಿಗೆ ಅನ್ನಿಸಬಹುದು ವಿಚಾರ ಮಾಡಿ ನೋಡಿದಾಗ ಎಷ್ಟೆಲ್ಲ ವಿಮರ್ಶೆಗೆ ಅವಶ್ಯಕತೆ ಇದೆ ಎಷ್ಟೆಲ್ಲ ವಿಮರ್ಶೆ ಮಾಡ್ತಾ ಹೋದರೂ ಮತ್ತಷ್ಟು ನಮಗೆ ವಿಮರ್ಶೆ ಮಾಡಲಿಕ್ಕೆ ಹೇಗೆ ಉಳಿಯತ್ತೆ ಅಂತನ್ನೋದು ಗೊತ್ತಾಗುತ್ತೆ ಆದ್ದರಿಂದಲೇ ಶಾಸ್ತ್ರ ಅಧ್ಯಯನವನ್ನು ಕೂಡ ಒಂದು ತಪಸ್ಸು ಅಂತ ಹೇಳಿ ಆಚಾರ್ಯರು ಕರೆದಿರುವಂಥದ್ದು ತಪಸ್ಸು ಅಂತಂದರೆ ಕಾಡಿಗೆ ಹೋಗಿ ಎಲ್ಲವನ್ನು ತ್ಯಾಗ ಮಾಡಿ ಅವರು ಕಣ್ಣು ಮುಚ್ಚಿ ದೇವರ ಧ್ಯಾನವನ್ನು ಮಾಡೋದನ್ನು ನಾವು ತಪಸ್ಸು ಅಂತ ಕರಿತೀವಿ ಅದೇ ಥರ ಶಾಸ್ತ್ರಾಧ್ಯಯನವೂ ಕೂಡ ಶಾಸ್ತ್ರಾಧ್ಯಯನಕ್ಕಾಗಿ ಅವರು ಬೇರೆ ಲೌಕಿಕ ಅಪೇಕ್ಷೆಗಳನ್ನೆಲ್ಲ ತಾನು ಬಿಡಬೇಕಾಗತ್ತೆ ಒಂದು ಕಡೆ ಕೂತ್ಕೊಂಡು ಸಮಯ ಕೊಟ್ಟು ಏಕಾಗ್ರತೆಯಿಂದ ಹೇಗೆ ಧ್ಯಾನವನ್ನು ಮಾಡಬೇಕಾದ್ರೆ ಏಕಾಗ್ರತೆ ಬೇಕೋ ಶಾಸ್ತ್ರಾಧ್ಯಯನಕ್ಕೂ ಅಷ್ಟು ಏಕಾಗ್ರತೆ ಬೇಕಾಗುತ್ತೆ ಹಾಗಾಗಿ ಇದನ್ನೂ ಕೂಡ ಒಂದು ತಪಸ್ಸು ಅಂತ ಹೇಳಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವಿಷ್ಟು ಉಪೋದ್ಘಾತ ಅಂದರೆ ಯಾಕಾಗಿ ನಾವು ಶಾಸ್ತ್ರದ ವಿಮರ್ಶೆಗಳನ್ನೆಲ್ಲ ಮಾಡಬೇಕಾಗತ್ತೆ ಅದರ ಅವಶ್ಯಕತೆ ಏನಿದೆ ಅಂತ ಒಂದು ಉಪೋದ್ಘಾತವನ್ನು ಮಾಡಿ ಆಮೇಲೆ ಇಡೀ ಗ್ರಂಥದಲ್ಲಿ ವಿಸ್ತಾರವಾಗಿ ವಿಜಯಿಂದ ಸ್ವಾಮಿಗಳು ಈ ಇಲ್ಲೇನೇ ನಮಗೆ ಸಮಸ್ಯೆ ಬಂತು ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಮುಂದೆ ಉತ್ತರವನ್ನು ನೀಡ್ತಾ ಹೋಗಿದ್ದಾರೆ ಅದನ್ನು ಅದು ತುಂಬ ವಿಸ್ತಾರವಾಗಿರುವಂತಹ ಗ್ರಂಥ ಆದ್ದರಿಂದ ಅದೆಲ್ಲವನ್ನು ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದು ಅಂಶವನ್ನು ಮಾತ್ರ ಒಂದು ಉದಾಹರಣೆಯನ್ನು ಕೊಟ್ಟು ಇದರಲ್ಲಿ ರುಚಿ ಉತ್ಪಾದನೆಯನ್ನು ಮಾತ್ರ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ ನೋಡಿ ಜಗಜನ್ಮಾದಿ ಕಾರಣ ಯಾರು ಇದ್ರ ಬಗ್ಗೆ ವೇದಗಳನ್ನು ನೋಡ್ತಾ ಹೋಗೋಣಂತೆ ಆಗಲೇ ಹೇಳದಂತೆಯೇ ಮೂರು ಜನರ ವಿಷಯದಲ್ಲೂ ಕೂಡ ಜಗಜ್ಜನ್ಮಾದಿ ಕಾರಣ ಅನ್ನುವಂತಹ ಮಾತಿದೆ ಅಂತ ಇರಬಹುದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ಒಂದು ದೊಡ್ಡದಾಗಿರುವ ವ್ಯತ್ಯಾಸ ಕಾಣುತ್ತೆ ಈಗ ನಾರಾಯಣನ ಬಗ್ಗೆ ಹೇಳುವಂತಹ ಮಾತೇನು ಏಕೋ ಹವೈ ನಾರಾಯಣ ಆಸೀತ್ ನ ಬ್ರಹ್ಮಾನೇ ಶಾನಃ ನೇಮೇ ದ್ಯಾವಾ ನ ನಕ್ಷತ್ರಾಣಿ ಮುಂಚೆ ಸೃಷ್ಟಿಯಿಂತಲೂ ಮುಂಚೆ ಯಾರೂ ಇರಲಿಲ್ಲ ಏಕೋಹವೈ ನಾರಾಯಣ ಆಸೀತ್ ನ ಬ್ರಹ್ಮ ಚತುರ್ಮುಖ ಬ್ರಹ್ಮ ಇರಲಿಲ್ಲ ನ ಈಶಾನ ಇಮೆ ದ್ಯಾವ ಪೃಥಿವಿ ದ್ವಿಲೋಕ ಪೃಥಿವಿ ಯಾವುದೂ ಇರಲಿಲ್ಲ ನ ನಕ್ಷತ್ರಾಣಿ ನ ಆಪ ನ ಅಗ್ನಿಶೋಮ ಅಗ್ನಿಶೋಮ ಮೊದಲಾಗಿ ಅಗ್ನಿ ಮೊದಲಾದ ದೇವತೆಗಳು ಯಾರೂ ಇರಲಿಲ್ಲ ನ ಸೂರ್ಯ ಸ ಏಕಾಕಿ ನ ರಮತೆ ತಸ ಧ್ಯಾನಾಂತ ಮುಂದೆ ಅದನ್ನು ವಾಕ್ಯಗಳು ಹೇಳ್ತಾರೆ ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ ಅಂತೆಲ್ಲ ಅದರ ಮುಂದೆ ಬರುತ್ತೆ ಆಮೇಲೆ ಏನು ಮಾಡ್ತಾನೆ ಸಹ ಪುನರೇವ ನಾರಾಯಣ ಅಥ ಪುನರೇವ ನಾರಾಯಣ ಸ ಅನ್ಯಂ ಕಾಮ್ಯಂ ಮನಸಾಧ್ಯಾಯೀತ ಒಂದು ಅಪೇಕ್ಷೆಯನ್ನು ಒಂದು ಸಂಕಲ್ಪವನ್ನು ಭಗವಂತ ಮಾಡ್ತಾನೆ ಅವನು ಸಂಕಲ್ಪವನ್ನು ಧ್ಯಾನಾವಸ್ಥೆಯಲ್ಲಿ ಇದು ಸಂಕಲ್ಪವನ್ನು ಮಾಡಿದಾಗ ಅವನ ಲಲಾಟದಿಂದ ಒಂದು ಸ್ವೇದವು ಕೆಳಗೆ ಬೀಳುತ್ತೆ ಆ ಸ್ವೇದದಿಂದ ತಾ ಇಮ ಹಿಮ ಆಪ ತದ್ ಹಿರಣ್ಯಂ ಹಿರಣ್ಮಯಂ ಅಂಡಮತ್ ಅದು ಬಂಗಾರವ ಬಂಗಾರಮಯವಾಗಿರುವಂಥ ಒಂದು ಅಂಡ ಆಗತ್ತೆ ಅದೇ ಬ್ರಹ್ಮಾಂಡ ಅಲ್ಲಿಂದ ಚತುರ್ಮುಖ ಬ್ರಹ್ಮ ಹುಟ್ಟು ಬರ್ತಾನೆ ತತ್ವ ಬ್ರಹ್ಮ ಚತುರ್ಮುಖ ಅಜಾಯತ ಹಾಗೆ ಮೊದಲು ಪರಮಾತ್ಮ ಒಬ್ಬನೇ ಇದ್ದ ಅವನಿಂದ ಚತುರ್ಮುಖ ಬ್ರಹ್ಮ ಸ್ಪಷ್ಟವಾಗಿ ಸ್ಪಷ್ಟವಾಗಿಲ್ಲಿದೆ ಅದಾದ ಮೇಲೆ ಅಥ ಪುನರೇವ ನಾರಾಯಣ ಸೋನ್ಯಂ ಕಾಮಂ ಮನಸಾಧ್ಯಾಯೀತ ಅವನು ಇನ್ನೊಮ್ಮೆ ಅವನು ಧ್ಯಾನ ಧ್ಯಾನವನ್ನು ಮಾಡ್ತಾನೆ ಭಗವಂತ ಆಗ ಅವನ ಸಂಕಲ್ಪದಿಂದಾಗಿ ಅವನ ಲಲಾಟದಿಂದ ತಸ ಧ್ಯಾನಾಂತಸ್ಥೆಯ ಲಲಾಟ ಸ್ವೇದ ಅಪತತ್ ಮತ್ತು ಇನ್ನೊಂದು ಸ್ವೇದ ಬಿಂದು ಬೀಳುತ್ತೆ ಅದು ಬುದ್ಬುಧವಾಗುತ್ತೆ ಗುಳ್ಳಯ್ಯಂತೆ ಆಗುತ್ತೆ ಆ ಆ ಬುದ್ಬುಧ ತ್ರಕ್ಷಃ ಶೂಲಪಾಣಿ ಪುರುಷಃ ಅಜಾಯತ ಮೂರು ಕಣ್ಣುಳ್ಳಂತಹ ಶೂಲಪಾಣಿಯಾಗಿರುವಂತಹ ಶಿವ ಹುಟ್ಟು ಬರ್ತಾನೆ ಅಂಥೇಳಿ ಮಹೋಪರಿಷತ್ತಿನಲ್ಲಿ ಹೇಳಿರುವಂತಹ ಮಾತುಗಳು ಇವು ಹಾಗಿದರೆ ಮೊದಲು ನಾರಾಯಣ ಇದ್ದ ಅವಾಗ ಸ್ಪಷ್ಟವಾಗಿ ಇವನು ಶಿವನೂ ಇರಲಿಲ್ಲ ಬ್ರಹ್ಮನೂ ಇರಲಿಲ್ಲ ಆ ನಂತರ ನಾರಾಯಣನಿಂದಾಗಿ ಇವರೆಲ್ಲರೂ ಕೂಡ ಹುಟ್ಟು ಬಂದರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಇನ್ನೂ ಒಂದು ವಚನವನ್ನು ಹೇಳ್ತಾರೆ ಅಥ ಪುರುಷೋಹ ವೈ ನಾರಾಯಣ ಅಕಾಮಯತ ಪ್ರಜಾಸೃಜೇತಿ ಅಥ ಆಪಸ್ಸರ್ಜ ನಾರಾಯಣಾತ್ ಬ್ರಹ್ಮ ಜಾಯತೆ ನಾರಾಯಣ ರುದ್ರೋ ಜಾಯತೆ ನಾರಾಯಣಾತ್ ಪ್ರಜಾಪತಿ ಜಾಯತೆ ನಾರಾಯಣದಿಂದ್ರೋ ಜಾತೆ ನಾರಾಯಣ ್ವಾದಶಾತ್ಯದ್ರಾವೇದೇವಾತ್ಪದಂತೆ ಸರ್ವಾ ನಾರಾಯಣಾದೇವ ಸುತ್ಪದಂತೆ ನಾರಾಯಣೆ ಪ್ರಲೀಯಂತೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ದೇವತೆಗಳು ಲೋಕಗಳು ಎಲ್ಲವೂ ಈ ನಾರಾಯಣನಿಂದಲೇ ಸೃಷ್ಟಿಗೆ ಬರ್ತಾರೆ ಪುನಃ ನಾರಾಯಣದಲ್ಲೇ ಲಯವನ್ನೂ ಕೂಡ ಹೊಂದುತ್ತಾರೆ ಅಂತ ಸ್ಪಷ್ಟವಾಗಿ ನಾರಾಯಣ ಉಪನಿಷತ್ತು ಈ ರೀತಿಯಾಗಿ ಹೇಳ್ತಾ ಇರೋದ್ರಿಂದ ನಾರಾಯಣನೇ ಸರ್ವೋತ್ತಮ ನೋಡಿ ನಾರಾಯಣ ಹುಟ್ಟಕ್ಕಿಂತ ನಾರಾಯಣನಿಂದ ಹುಟ್ಟು ಬಂದಂತಹ ಬ್ರಹ್ಮ ರುದ್ರರು ಅವರಿಗೂ ನಾರಾಯಣನಿಗಿಂತಲೂ ಸರ್ವೋತ್ತಮರಾಗಲಿಕ್ಕೆ ಹೇಗೆ ಸಾಧ್ಯ ಅವರಿಂದ ಸೃಷ್ಟಿಗೆ ಬರುವಂಥವರು ಅಲ್ಲ ಈ ಥರ ನಾವು ರುದ್ರ ಮತ್ತು ಚತುರ್ಮುಖ ಬ್ರಹ್ಮರ ವಿಷಯದಲ್ಲೂ ಕೂಡ ಇಂಥ ವಾಕ್ಯಗಳನ್ನು ಹುಡುಕಬಹುದಲ್ವಾ ಹುಡುಕಿದ್ರೆ ನಮಗೂ ಸಿಗಬಹುದು ಅಂತ ಕಾಣುತ್ತೆ ನಮಗೆ ಯಾವುದು ನಾನು ಯಕ್ಕಶ್ಚಿನ್ ಮತ್ತೋ ವ್ಯತಿರಿಕ್ತ ಹಿಂದೆ ನೋಡಿದ್ವಿ ನಾನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಏಕೋ ರುದ್ರೋ ನದ್ವಿತೀಯೋ ವತಸ್ಥೆ ಅವನೊಬ್ಬ ಇದ್ದ ಬೇರೆ ಇನ್ಯಾರೂ ಇರಲಿಲ್ಲ ಇಬ್ಬ ಎರಡನೇವರು ಯಾರೂ ಇರಲಿಲ್ಲ ಶಿವ ಏವ ಕೇವಲ ಈ ಥರ ಇದು ಅಥರ್ವಶಿರ ಮತ್ತು ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಇರುವಂತಹ ವಾಕ್ಯಗಳು ಈ ಥರ ಅಲ್ಲೂ ಇದೆಯಲ್ವಾ ಅಂತಂದರೆ ನೋಡಿ ಅದಕ್ಕೆ ಅರ್ಥ ಏನು ಅಂತಂದರೆ ಅದು ಸಾಮಾನ್ಯತಃ ನಿಷೇಧ ಮಾಡ್ತಾ ಇರೋದು ಇನ್ಯಾರೂ ಇಲ್ಲ ಅಂತಂದರೆ ಈ ದ್ವಿತೀಯ ಇಲ್ಲೇ ಇಲ್ಲ ಅಂತಂದರೆ ದ್ವಿತೀಯ ಪದಾರ್ಥವೇ ಇಲ್ಲ ಅಂತ ಅರ್ಥ ಅಲ್ಲ ಶಿವನಂತಹ ಇನ್ನೊಬ್ನವನು ಇಲ್ಲ ಅಂತ ಆಗಬಹುದು ಅಷ್ಟೇ ಈ ಹಿಂದೆ ಹೇಳಿದಂತಹ ಉಪನಿಷತ್ತುಗಳೇನಿತ್ತು ಎಷ್ಟು ಸ್ಪಷ್ಟವಾಗಿ ಬರೀ ನಾರಾಯಣ ಒಬ್ಬನೇ ಇದ್ದ ಇನ್ಯಾರೂ ಇರಲಿಲ್ಲ ಆ ಥರ ಇಲ್ಲ ನಾರಾಯಣ ಇದ್ದ ಇನ್ಯಾರೂ ಇರಲಿಲ್ಲ ನ ಬ್ರಹ್ಮ ನ ಈಶಾ ಈಶಾನಹ ನ ದ್ಯಾವಾ ಪೃಥ್ವಿ ನಕ್ಷತ್ರಾಣಿ ಹೆಸರನ್ನು ಹೇಳಿ ಹೇಳಿ ಇವ್ರು ಯಾರೂ ಇರಲಿಲ್ಲ ನಾರಾಯಣ ಬ್ರಹ್ಮ ಜಾಯತೆ ನಾರಾಯಣದ್ದು ರುದ್ರೋ ಜಾಯತೆ ನಾರಾಯಣದಿಂದಲೇ ಬ್ರಹ್ಮ ಹುಟ್ಟದ ರುದ್ರ ಹುಟ್ಟದ ಪ್ರಜಾಪತಿ ಹುಟ್ಟದ ದೇವತೆಗಳು ಹುಟ್ಟಿದ್ರು ಈ ಥರ ಸ್ಪಷ್ಟವಾಗಿ ಎಲ್ಲಾದರೂ ಕೂಡ ಶಿವ ಒಬ್ಬನೇ ಇದ್ದ ಶಿವನ ಬಿಟ್ಟು ನಾರಾಯಣ ಇರಲಿಲ್ಲ ಅಂತೇನಾದ್ರೂ ಮಾತುಗಳು ವೇದಗಳಲ್ಲಿ ಸಿಕ್ಕರೆ ಮತ್ತೆ ನಮಗೆ ಸಂಶಯಕ್ಕೆ ಅವಕಾಶ ಇದೆ ಆದರೆ ಆ ಥರ ವೇದವಾಕ್ಯಗಳು ಸಿಗೋದೇ ಇಲ್ಲ ನಾನೊಬ್ಬನೇ ಇದ್ದೇ ಬೇರೆ ಯಾರೂ ಇರಲಿಲ್ಲ ಇನ್ನೊಬ್ಬ ಎರಡನೇವರು ಇರಲಿಲ್ಲ ಈ ಥರ ಸಾಮಾನ್ಯವಾದ ನಿಷೇಧ ಕಾಣುತ್ತೆ ಸಾಮಾನ್ಯವಾಗಿ ಯಾರೂ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರೋವಂಥದ್ದು ಅದಕ್ಕೆ ಅರ್ಥ ಅನೇಕ ರೀತಿಯಲ್ಲಿ ಹೇಳಕ್ಕೆ ಸಾಧ್ಯ ಇದೆ ಈಗ ಒಂದು ಒಂದು ಕೊಠಡಿಯಲ್ಲಿ ನಾವು ಕೂತಿರ್ತೀವಿ ಇಲ್ಲಿ ನಾನಿದ್ದೀನಿ ಇನ್ನೇನು ಇನ್ ಇನ್ಯಾರೂ ಇಲ್ಲ ಇನ್ನೇನೂ ಇಲ್ಲ ಅಂತಂದ್ರೆ ಅರ್ಥ ಏನು ಈ ಪ್ರಪಂಚ ಈ ನಾನು ಬಿಟ್ಟು ಕೊಠಡಿಯಲ್ಲಿ ಏನೂ ಇಲ್ಲೇ ಇಲ್ಲ ಅಂತಾನ ಇಲ್ಲಿ ಪುಸ್ತಕ ಇದೆ ಬೇಕಾದಷ್ಟು ಪದಾರ್ಥಗಳು ಅಲ್ಲಿ ಇಲ್ಲಿ ಇರಬಹುದು ಇಲ್ಲಿರಬಹುದು ಏನಿಲ್ಲದರೂ ನೆಲ ಇದೆ ಇದೆ ಬೇಕಾದಷ್ಟು ಪದಾರ್ಥಗಳು ಇದ್ದೇ ಇರುತ್ತೆ ಇಲ್ಲಿ ಏನಿಲ್ಲೇ ಇಲ್ಲ ಅಂದೇನು ನಂತರ ಇನ್ನೊಬ್ಬ ಮನುಷ್ಯರಿಲ್ಲ ನಾನು ಏಕಾಂಗಿಯಾಗಿ ಒಬ್ಬನಿದ್ದೀನಿ ಅಂತ ಅರ್ಥ ಮಾಡ್ತೀವಿ ನಾವು ಹಾಗೆ ಇಲ್ಲೂ ಕೂಡ ಬೇರೆ ಏನಾದರೂ ಒಂದು ಅರ್ಥ ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಎಲ್ಲಿ ಸಾಮಾನ್ಯ ಕಾರಣ ನಿಷೇಧ ಮಾಡಿರ್ತಾರೆ ಮತ್ತು ಎಲ್ಲಿ ವಿಶೇಷ ಕಾರೇಣ ಸ್ಪಷ್ಟವಾಗಿ ಹೆಸರು ಹೇಳಿ ಇದಿಲ್ಲ ಇದಿಲ್ಲ ನಿಷೇಧ ಮಾಡ್ತಾ ಇರ್ತಾರೆ ಅಲ್ಲಿ ವಿಶೇಷವಾಗಿ ನಿಷೇಧ ಮಾಡುವ ವಾಕ್ಯಕ್ಕೆ ತಕ್ಕಂತೆ ಈ ಸಾಮಾನ್ಯ ನಿಷೇಧ ವಾಕ್ಯಕ್ಕೆ ಅರ್ಥ ಮಾಡಬೇಕು ಯಾಕೆ ಸ್ಪಷ್ಟವಾಗಲಿ ನಾರಾಯಣ ಇದ್ದ ಬೇರೆ ಬ್ರಹ್ಮ ಶಿವ ಇನ್ ಪ್ರಜಾಪತಿ ಮೊದಲಾದವರು ಇರಲಿಲ್ಲ ಅಂತ ಹೇಳಿರೋದ್ರಿಂದ ಇಲ್ಲೇನಾದರೂ ಏನಾದರೂ ಏಕೋರುಗ್ರಹನ ದ್ವಿತೀಯ ಅವತಸ್ಥೆ ಅಂದರೆ ನಾರಾಯಣ ಇದ್ದ ಬೇರೆ ಯಾರೂ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೊರತು ಯಾರಾಯಣನೂ ಇರಲಿಲ್ಲ ಅಂತ ಅರ್ಥ ಮಾಡಬಾರದು ಅದಕ್ಕೊಂದು ಶಾಸ್ತ್ರೀಯವಾದ ಒಂದು ಸಾಮಾನ್ಯವಾಗಿ ಎಲ್ಲರೂ ಅಂಗೀಕಾರ ಮಾಡಿರುವಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ ಸದಾಸೀತ್ ನೋ ಸದಾಸೀತ್ ತದಾನಿ ನಾಸೀತ್ ರಜೋ ನೋ ವ್ಯೋಮ ಪರೋ ಯಥ ಅಂತ ಒಂದು ವೇದವಾಕ್ಯ ಅಲ್ಲಿ ನ ಅಸದಾಸೀತ್ ನೋ ಸದಾ ಅಸತ್ತಾದದ್ದು ಇರಲಿಲ್ಲ ಸತ್ತಾದದ್ದು ಯಾವುದು ಆ ಕಾಲದಲ್ಲಿ ಸೃಷ್ಟಿಗೆ ಮೊದಲು ಇರಲಿಲ್ಲ ಅಂತ ವೇದವಾಕ್ಯ ಇದೆ ಹಾಗಿದ್ದರೆ ಏನೂ ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ತೀವ ನಾವು ಅರ್ಥ ಮಾಡೋದಿಲ್ಲ ಹಾಗೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ ನಾಸದಾಸೀತ್ ನೋಸದಾಸೀತ್ ಅಂದರೆ ಅಸತ್ತಾದದ್ದು ಸತ್ತಾದದ್ದು ಯಾವುದೂ ಇರಲಿಲ್ಲ ಅಂತ ಅರ್ಥ ಮಾಡೋದಿಲ್ಲ ಹೊರತು ಪಂಚಭೂತಗಳು ಇರಲಿಲ್ಲ ಅಸತ್ ಅಂತಂದರೆ ಆಕಾಶ ಮತ್ತು ವಾಯುಗಳು ಅವೆರಡೂ ಇರಲಿಲ್ಲ ಸತ್ತಂತಂದರೆ ಪೃಥ್ವಿ ಅಪ್ ತೇಜಸ್ ಇವು ಮೂರು ಭೂತಗಳು ಇರಲಿಲ್ಲ ಪಂಚಭೂತಗಳು ಇರಲಿಲ್ಲ ಅಂತ ಅರ್ಥ ಮಾಡ್ತೀವಿ ಹಾಗ್ಯಾಕೆ ಅರ್ಥ ಮಾಡ್ಬೇಕು ನೀವು ನೋ ನೋಸದಾಸೀತ್ ಅಂದರೆ ಯಾವುದು ಇಲ್ಲೇ ಇಲ್ಲ ಅಂತ ಅರ್ಥ ಮಾಡ್ಬಿಡಿ ಏನು ಪ್ರಪಂಚದಲ್ಲಿ ಏನೂ ಇರಲೇ ಇರಲಿಲ್ಲ ಅಂತ ಅರ್ಥ ಮಾಡಿಬಿಡಿ ಅಂತಂದರೆ ಹಂಗೆ ಅರ್ಥ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅಲ್ಲೇ ಆ ವಾತಂ ಅಂತ ಸದಯಾತ ದೇಕಂ ಅಂತೆಲ್ಲ ವಾಕ್ಯ ಇದೆ ತಮಹ ಆಸೀತ್ ಅನ್ನೋ ವಾಕ್ಯವು ಕೂಡ ಇದೆ ಬ್ರಹ್ಮ ಇದ್ದ ಪರಬ್ರಹ್ಮ ಪರಮಾತ್ಮ ಆಗ ಇದ್ದ ಅಂತ ಶ್ರುತಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ತಮಹ ಆಸೀತ್ ಕತ್ತಲು ತುಂಬಿಕೊಂಡಿತ್ತು ಅಂತೆಲ್ಲ ಹೇಳಿರುವಾಗ ನೋ ನೋಸದಾಸೀತ್ ಏನೂ ಇಲ್ಲೇ ಇಲ್ಲ ಅಂತ ಹಿಂಗೆ ಅರ್ಥ ಮಾಡೋದು ನಾವು ಯಾಕೆ ಆ ಕಾಲದಲ್ಲಿ ಇತ್ತು ಅಂತಲ್ಲಿಗೆ ಇನ್ನೊಂದು ಸ್ಪಷ್ಟ ವಚನ ಇದೆಯಲ್ವಾ ಹಾಗೆ ಏನು ಮಾಡಬೇಕು ನಾಸದಾಸೀತ್ ನೋಸದಾಸಿ ಇತ್ತಂದರೆ ಇನ್ನೊಂದು ವಾಕ್ಯ ಏನು ಹೇಳಿದೆ ತಮಸ್ಸಿತ್ತು ಪರಮಾತ್ಮ ಇದ್ದಾನೆ ಅಂತ ಹೇಳಿಬಿಟ್ಟಿರೋದ್ರಿಂದ ಅವುಗಳಿತ್ತು ಬೇರೆ ಇನ್ನೇನೂ ಇರಲಿಲ್ಲ ಅಂತ ಹೇಗೆ ಅರ್ಥ ಮಾಡ್ತೀವೋ ಹಾಗೆ ಏಕೋರು ದೋಣ ದ್ವಿತೀಯವತಸ್ಥೆ ಶಿವಯೇವ ಕೇವಲ ಇಂಥ ವಾಕ್ಯಗಳಿದ್ದರೂ ಪರಬ್ರಹ್ಮನಾದ ಪರಮಾತ್ಮ ಇದ್ದಾನೆ ತೊಪ್ಕೊಂಡು ಬೇರೆಯವರಿಲ್ಲ ಅಂತ ಹೇಳಿ ಅಷ್ಟೇ ನಾವು ಅದಕ್ಕೆ ವ್ಯಾಖ್ಯಾನವನ್ನು ಮಾಡುವಂಥದ್ದು ಅತ್ಯಂತ ಉಚಿತವಾಗುತ್ತೆ ಅಂತ ಹೇಳಿ ಹೀಗೆ ನಮಗೆ ತೋರಿಸ್ಕೊಡ್ತಾರೆ ಇಷ್ಟು ಅದ್ಭುತವಾಗಿ ನಮಗೆ ಮನದಟ್ಟಾಗುವಂತಹ ವಿಚಾರಗಳನ್ನು ವಿಜಯೇಂದ್ರ ಸ್ವಾಮಿಗಳು ನಿರ್ಣಯ ಮಾಡ್ತಾ ಮಾಡ್ತಾ ನಮಗೆ ತಿಳಿಸ್ತಾ ಹೋಗ್ತಾರೆ ಎಲ್ಲ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಚೆನ್ನಾಗಿ ತಿಳಿದುಕೊಂಡು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರೆಗೂ ಮಾತ್ರ ಇಷ್ಟೆಲ್ಲ ವೇದಗಳನ್ನೆಲ್ಲ ಅವಲೋಕನೆ ಮಾಡಿ ವಿಮರ್ಶೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲನ್ನು ಯಾರಿಗೆ ತಾನು ಈ ಥರ ಧೈರ್ಯ ಬರಬಹುದು ಈ ಥರ ನಾರಾಯಣನ ಬಗ್ಗೆ ಎಂತಹ ವೇದವಾಕ್ಯಗಳಿವೆಯೋ ಆ ಥರ ಬೇರೆಯವರ ಬಗ್ಗೆ ಇಲ್ಲ ಅಂತ ಹೇಳಬೇಕು ಅಂತಂದರೆ ಅಷ್ಟೆಲ್ಲ ಚೆನ್ನಾಗಿ ಶಾಸ್ತ್ರದ ಅಧ್ಯಯನ ಆಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಭಗವಂತನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಹೀಗೆ ನಾನು ಯಥಾಮತಿಯಾಗಿ ಮಾತ್ರ ನಾನು ಇಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕಾಗಿದೆ ತುಂಬ ವಿಚಾರಗಳು ತುಂಬಿ ಹೋಗಿದೆ ಅದರಿಂದಾಗಿ ಅದೆಲ್ಲವನ್ನು ಹೇಳಲಿಕ್ಕೆ ಸಂಗ್ರಹ ಮಾಡಿ ಹೇಳೋದು ಕೂಡ ಕಷ್ಟ ಅಷ್ಟು ಮುಖ್ಯವಾದ ಅಂಶಗಳು ಈ ಒಂದು ಗ್ರಂಥದಲ್ಲಿ ತುಂಬಿಕೊಂಡು ಇದೆ ಹಾಗಾಗಿ ಈ ಒಂದು ಉಪನ್ಯಾಸ ಎಲ್ಲರಿಗೂ ಕೂಡ ಅದನ್ನು ಅಧ್ಯಯನ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಉಂಟು ಮಾಡಿದ್ರೆ ಆಗ ನಾನೇನು ಇದನ್ನೆಲ್ಲ ಅವಲೋಕನ ಮಾಡಿ ನಿಮಗೆ ಹೇಳಿದ್ದೀನಿ ಅದು ಸಾರ್ಥಕ ಅಂತ ನಾನು ಅಂದುಕೊಳ್ತೀನಿ ಹೀಗೆ ವಿಜಯೇಂದ್ರ ಸ್ವಾಮಿಗಳ ಪ್ರತಿಯೊಂದು ಗ್ರಂಥವು ಯಾವುದೇ ಗ್ರಂಥವನ್ನು ನಾವು ನೋಡಿದ್ರೂ ಕೂಡ ಅದರಲ್ಲಿ ಇಂಥ ಒಂದು ವೈಶಿಷ್ಟ್ಯವನ್ನು ನಾವು ಕಾಣಬಹುದು ಅವರ ಈ ಗ್ರಂಥಗಳನ್ನು ಅಧ್ಯಯನ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಮತ್ತಷ್ಟು ಮತ್ತಷ್ಟು ನಾವು ದೃಢವನ್ನು ಮಾಡಿಕೊಳ್ಳಬಹುದು ವಿಜಯೇಂದ್ರ ಸ್ವಾಮಿಗಳ ಈ ಒಂದು ವಿದ್ಯಾ ವೈಭವವನ್ನು ನೋಡಿ ಅವರಲ್ಲಿ ನಮಗೆ ಭಕ್ತಿಯನ್ನು ಕೂಡ ಜಾಸ್ತಿ ನಾವು ಮಾಡಿಕೊಳ್ಳಬಹುದು ಹಾಗಾಗಿ ಇಂಥ ಒಂದು ವಿಜಯೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಅವಕಾಶ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ನಾಗು ಶ್ರೀನಿವಾಸ ಅವರು ಅವರು ಮುನಿತ್ರಯರ ಗ್ರಂಥಗಳನ್ನು ಎಲ್ಲ ಜನರಿಗೆ ಪರಿಚಯ ಮಾಡಿಸ್ಬೇಕು ಅದರ ಮಹತ್ವ ಏನು ಅಂತ ತಿಳಿಸಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಟುಕೊಂಡು ಅನೇಕ ಉಪನ್ಯಾಸ ಮಾಲಿಕೆಗಳನ್ನು ಅವಾಗವಾಗ ಅವರು ಇಡಿಸ್ತಾನೆ ಇರ್ತಾರೆ ವಿದೇಶದಲ್ಲಿದ್ದೂ ಕೂಡ ಈ ಒಂದು ಭಾರತೀಯ ದರ್ಶನ ಅದರಲ್ಲೂ ಶ್ರೀಮದ ಆಚಾರ್ಯರ ಸಿದ್ಧಾಂತ ಪ್ರಚಾರ ಮಾಡಲಿಕ್ಕೆ ವಿಶೇಷವಾಗಿ ಪರಿಶ್ರಮವನ್ನು ಪಡ್ತಾ ಇರುವಂಥವರು ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಹೇಳಬೇಕು ಈ ಒಂದು ಉಪನ್ಯಾಸವನ್ನು ಕೇಳಿದಂತಹ ಎಲ್ಲರಿಗೂ ಹೇಳಿದಂತಹ ನನಗೂ ಮತ್ತು ಆಯೋಜನೆ ಮಾಡಿದಂಥವರಿಗೂ ಎಲ್ಲರಿಗೂ ಕೂಡ ವಿಜಯೇಂದ್ರ ಸ್ವಾಮಿಗಳವರ ಪೂರ್ಣ ಅನುಗ್ರಹ ಸಿಗಲಿ ಅವರ ಅಂತರ್ಯಾಮಿಯಾಗಿರುವಂತಹ ಶ್ರೀಮದ್ ಆಚಾರ್ಯರು ನರಸಿಂಹದೇವರು ಎಲ್ಲರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣ